ನಮಸ್ಕಾರ ಸ್ನೇಹಿತರೆ. ಕೆಎಸ್ ಪೂರ್ವಭಾವಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮುಗಿಸ್ಕೊಂಡು ಮುಖ್ಯ ಪರೀಕ್ಷೆ ತಯಾರಿಯಲ್ಲಿರುವಂಥ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ, ಕ್ಲಾಸಿಕ್ ಆನ್ಲೈನ್ ಎಜುಕೇಷನ್ ವೇದಿಕೆ ಮೂಲಕ ನಾಡಿನ ಹಲವಾರು ಸ್ಪರ್ಧಾಳುಗಳಿಗೆ ಅನುಕೂಲ ಆಗಲಿ ಎನ್ನುವಂಥ ದಿಸೆಯಲ್ಲಿ ನಾವು ನಡೆಸಿರುವಂಥ ಈ ಕಾರ್ಯಕ್ರಮ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಜೊತೆಗಿರಿ ಎನ್ನುವಂಥ ಮಾತು ಹೇಳ್ತಾ, ಯಾರು ಪ್ರಿಲಿಮ್ಸನ್ನು ಕ್ಲಿಯರ್ ಮಾಡೇ ಮಾಡ್ತೀನಿ ಅನ್ನುವಂಥ ಆತ್ಮವಿಶ್ವಾಸದಲ್ಲಿದ್ದೀರಿ ಅನ್ನುವಂಥವ್ರಾಗಿರ್ಬೋದು, ಅಥವಾ ಯಾರು ಮುಂದಿನ ಮುಂಬರುವ ಕೆ ಎಸ್ ಪರೀಕ್ಷೆಗೆ ತಯಾರಿ ಮಾಡ್ತಾ ಇದ್ದೀರಿ, ಎಲ್ಲರಿಗೂ ಕೂಡ ಮುಖ್ಯ ಪರೀಕ್ಷೆಯ ಒಂದು ಸಂಪೂರ್ಣ ಜ್ಞಾನ ಇರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಮುಖ್ಯ ಪರೀಕ್ಷೆಯ ತಯಾರಿಯ ಸರಣಿಯೊಂದನ್ನು ನಾವೀಗ ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೀವಿ. ಸೊ ನಾನು ಈಗಾಗಲೇ ಈ ಪರೀಕ್ಷೆಗಳಲ್ಲಿ ಅನುಭವವನ್ನು ಪಡೆದಿರೋದರಿಂದ ಕೆ ಎಸ್ ಪರೀಕ್ಷಾ ದೃಷ್ಟಿಯಿಂದ ಕೆ ಎಸ್ ಮುಖ್ಯ ಪರೀಕ್ಷೆ ಮತ್ತು ಅದರಲ್ಲಿ ಗಳಿಸುವಂಥ ಅಂಕಗಳು ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡ್ತವೆ ಅನ್ನುವಂಥದ್ದು ನಿಮಗೆ ಗೊತ್ತಿರುವಂಥ ಸಂಗತಿ. ಬಹಳಷ್ಟು ಜನಕ್ಕೆ, ಬಹಳಷ್ಟು ಕ್ಯಾಂಡಿಡೇಟ್ಸ್ಗಳಿಗೆ ಕೆ ಎಸ್ ಮೇನ್ಸಲ್ಲಿ ಏನು ಸಿಲೆಬಸ್ ಇದೆ ಅನ್ನುವಂಥದ್ದೇ ಕನ್ಫ್ಯೂಷನಲ್ಲಿ ಇರುವಂಥದ್ದು. ಯಾಕೆ ಯಾವಾಗ ನಮ್ಮ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಸಿಲೆಬಸ್ನಲ್ಲಿ ಏನೇನಿದೆ ಅನ್ನುವಂಥ ತಿಳುವಳಿಕೆ ನಮಗೆ ಸರಿಯಾಗಿ ಬರುತ್ತೋ ಆವಾಗಲೇ ನಾವು ಪರೀಕ್ಷೆಯನ್ನು ಗೆಲ್ಲೋಕೆ ಸಾಧ್ಯ ಆಗೋದು. ಎಷ್ಟೊಂದು ಜನ ಈಗಾಗಲೇ ಈ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಕಂಡಿರುವಂಥವರು ಅವರು ಹೇಳುವಂಥ ಮಾತು ಏನಪ್ಪ ಅಂತಂದ್ರೆ, ನೀವು ಮೊದಲು ಸಿಲೆಬಸ್ಸು, ಮೇನ್ಸ್ ಸಿಲೆಬಸ್ಸು ಬೈಪಾರ್ಟ್ ಮಾಡಿರಿ, ಬೈಹಾರ್ಟ್ ಮಾಡಿರಿ ಅಂತಾರೆ. ಯಾಕಂದರೆ ನಮಗೆ ಕೊಟ್ಟಿರೋ ಸಿಲೆಬಸ್ಗಳು ಹಾಗಿರ್ತದೆ. ಸೊ ಆ ಹಿನ್ನೆಲೆ ಇಟ್ಕೊಂಡು ನಮ್ಮ ಕೆ ಎಸ್ ಮೇನ್ಸ್ನಲ್ಲಿ ಬರುವಂತಹ ಸಾಮಾನ್ಯ ಅಧ್ಯಯನ ಜಿ ಎಸ್ ಪೇಪರ್ನಲ್ಲಿ ಬರುವಂಥ ಜಿ ಎಸ್ ಪೇಪರ್ 1, 2, 3, 3 ಪತ್ರಿಕೆಗಳಲ್ಲಿ ಬರುವಂಥ ಸಿಲೆಬಸ್ಗಳು, ಆ ಸಿಲೆಬಸ್ನಲ್ಲಿ ಯಾವ್ಯಾವ ಚಾಪ್ಟರ್ಗಳನ್ನು ಕವರ್ ಮಾಡ್ತಾನೆ, ಅದರ ಮೇಲೆ ಅವನು ಹೇಗೆ ಪ್ರಶ್ನೆಯನ್ನು ಕೇಳ್ತಾನೆ ಎನ್ನುವಂಥ ಒಂದು ಸಂಪೂರ್ಣ ಅವಲೋಕನದ ಸರಣಿಯನ್ನು ನಾನು ಹೊತ್ಕೊಂಡು ನಿಮ್ಮ ಮುಂದೆ ಬರ್ತಾ ಇರೋದು. ಹಾಗಾಗಿ ಅದರ ಲಾಭವನ್ನು ನೀವು ಪಡ್ಕೊಳ್ಬೇಕು. ಆ್ಯಂಡ್ ಇನ್ನೊಂದು ಮಾತು ನೀವು ಗಮನದಲ್ಲಿಟ್ಕೊಳ್ರಿ, ಏನು ಅಂತಂದರೆ ಕೆ ಎಸ್ ಪ್ರಿಲಿಮ್ಸ್ ಮತ್ತು ಮೇನ್ಸ್ ತಯಾರಿ ಸಂದರ್ಭದಲ್ಲಿ ಕೆಲವೊಂದು ಟಾಪಿಕ್ಗಳೇನಂತಂದರೆ ಸಿಮಿಲರ್ ಇದ್ದಾವೆ. ಹಾಗಾಗಿ ಏನು ನಾನು ಹೇಳೋಕ್ಕೆ ಇಷ್ಟಪಡೋದು ಏನು ಅಂದರೆ, ಯಾರು ಮುಂಬರುವ ಕೆ ಎಸ್ ಪರೀಕ್ಷೆಗಳಿಗೆ ತಯಾರಿಯನ್ನು ಮಾಡ್ತಾ ಇದ್ದೀರಿ, ನೀವು ಸ್ವಲ್ಪ ಈ ವಿಚಾರ ಗಮನದಲ್ಲಿಟ್ಕೊಳ್ರಿ. ಯಾಕಂದರೆ ಮುಖ್ಯ ಪರೀಕ್ಷೆಗೆ ನೀವು ಈಗಲಿಂದಾನೇ ತಯಾರಿ ಮಾಡಬೇಕು. ಹಾಗಾದರೆ ಪ್ರಿಲಿಮ್ಸ್ ಹಾಗೂ ಮೇನ್ಸಲ್ಲಿ ಬರುವಂಥ ಕಾಮನ್ ಸಬ್ಜೆಕ್ಟ್ಗಳು ಯಾವುದು ಅನ್ನೋದನ್ನು ಕೂಡ ನಾನಿಲ್ಲಿ ನಿಮಗೆ ಪ್ರಸ್ತಾಪ ಮಾಡ್ತಾ ಬರ್ತೀನಿ. ನಿಮ್ಗೆ ಗೊತ್ತಿರೋ ಹಾಗೆ ಜಿ ಎಸ್ ಪೇಪರ್ 1, 2, 3, 4 ಜಿ ಎಸ್ ಪೇಪರ್ಗಳು. ಸೊ 4 ಜಿ ಎಸ್ ಪೇಪರ್ನಲ್ಲಿ ಒಂದೊಂದೇ ಪೇಪರ್ನಲ್ಲಿ ನೀವು ಒಂದು ಪೇಪರ್ ಅಂತ ತೊಗೊಂಡ್ರೆ 250 ಮಾರ್ಕ್ಸ್ ಇನ್ನು ಒಂದು ಪೇಪರ್ ಇರ್ತದೆ. ಒಂದು ಪೇಪರ್ನಲ್ಲಿ ಮೂರು ಸೆಕ್ಷನ್ಗಳಿರುವಂಥದ್ದನ್ನು ನಾವು ನೋಡ್ತೀವಿ ಅಂತ. ಹಾಗಾಗಿ ಈಗ ಮೊದಲನೇದಾಗಿ ನಾವಿಲ್ಲಿ ನೋಡೋಕೊಟ್ಟಿರೋದೇನು ಅಂತಂದ್ರೆ, ಜಿ ಎಸ್ ಪೇಪರ್ 1 ಅಂಥೇಳಿ ನೀವು ತಗೊಂಡಾಗ ಪ್ರಬಂಧ ಪೇಪರ್ ಅಂತ ಹೇಳ್ತೀವಿ. ಎಸ್ ಎ ಪೇಪರ್ ಬಗ್ಗೆ ಮುಂದೆ ನೋಡೋಣ. ಸೊ ನಮ್ಮ ಪತ್ರಿಕೆ 2 ಸಾಮಾನ್ಯ ಅಧ್ಯಯನ ಪತ್ರಿಕೆ ಜಿ ಎಸ್ ಪೇಪರ್ 1 ಅಂತ ಹೇಳ್ತೀವಿ. ಆ ಪೇಪರ್ 1ನಲ್ಲಿ ಬರುವಂತಹ ಸೆಕ್ಷನ್ ನಂಬರ್ 1, ಆ ಸೆಕ್ಷನ್ 1ನಲ್ಲಿ ಎಷ್ಟು ಚಾಪ್ಟರ್ಸ್ಗಳಿದ್ದಾವೆ, ಏನೇನು ಟಾಪಿಕ್ಗಳಿದ್ದಾವೆ, ಅವನು ಹೇಗೆ ಈಗಾಗಲೇ ಪ್ರಶ್ನೆ ಕೇಳಿದ್ದಾನೆ, ನೀವು ಅದನ್ನು ಹೇಗೆ ಅನಾಲಿಸಿಸ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಂಡು ಬರ್ತೀನಿ. ಆ್ಯಂಡ್ ನೆನ್ಪಿಟ್ಕೊಳ್ರಿ, ಯಾವಾಗಲೂ ಸಕ್ಸಸ್ ಕಾಣಬೇಕು ಅಂತಂದರೆ ಅವನು ಕೊಟ್ಟಿರೋ ಸಿಲೆಬಸ್ನಲ್ಲಿ ಬರುವಂಥ ಪ್ರತಿಯೊಂದು ವರ್ಡಿಂಗ್ ಮೇಲೆ ನೀವು ಆನ್ಸರ್ ರೆಡಿ ಮಾಡಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಆ ದೃಷ್ಟಿಯಿಂದ ನೋಡೋಣ. ಸೊ ನಮ್ಮ ಜಿ ಎಸ್ ಪೇಪರ್ನಲ್ಲಿ ಪೇಪರ್ 1ನ ಪೇಪರ್ 2ನ ಸೆಕ್ಷನ್ 1ನ ಚಾರಿತ್ರಿಕ ಹಾಗೂ ಸಾಂಸ್ಕೃತಿಕ ಪರಂಪರೆ ಅಂತ ಹೇಳಿ ಅವನು ಚಾಪ್ಟರ್ನ ಮಾಡಿದ್ದಾನೆ. ಆ ಚಾಪ್ಟರ್ನಲ್ಲಿ, ಸೊ ಈ ಟೋಟಲ್ ಯೂನಿಟ್ನಲ್ಲಿ 6 ಚಾಪ್ಟರ್ಗಳನ್ನು ಹಾಕಿರೋದನ್ನು ನಾವು ನೋಡ್ತೀವಿ. ಆ ಚಾಪ್ಟರ್ ಬೇಸ್ ಅನಾಲಿಸಿಸನ್ನು ನೋಡೋಣ. ಅದರಲ್ಲಿ ಮೊದಲನೇದಾಗಿ ಭಾರತದ ಸಾಂಸ್ಕೃತಿಕ ಸಂಪತ್ತು ಆಯ್ದ ಭಾಗಗಳ ಕುರಿತಾಗಿ ಅಧ್ಯಾಯಗಳಿರೋದನ್ನು ನಾವು ನೋಡ್ತೀವಿ. ಅದರಲ್ಲಿ ಏನೆಲ್ಲ ಸಿಲೆಬಸ್ಗಿದೆ ಅನ್ನುವಂಥದ್ದು ನೀವು ನೋಡಲಿಕ್ಕೆ ಸಾಧ್ಯ ಆಗಬೇಕು. ಸಿಂಧೂ ನದಿ ನಾಗರಿಕತೆ, ಅದರಲ್ಲಿ ಫಸ್ಟ್ ಸೆಕ್ಷನ್ ನಿಮ್ಗೆ ಬರೋದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಮೇಲೆ ಇದೆ. ಸೊ ಇದು ಇನ್ನೊಂದು ಗಮನದಲ್ಲಿ ಇಟ್ಕೊಟ್ರೆ, ಇಂಡಸ್ ವ್ಯಾಲಿ ಪ್ರಿಲಿಮಿನರಿ ಎಕ್ಸಾಮ್ಸ್ಗೂ ಇದೆ, ಮೇನ್ಸ್ ಎಕ್ಸಾಮ್ಸ್ನಲ್ಲೂ ಇದೆ. ಹಾಗಾಗಿ ಇದು ನಮ್ಗೆ ಭಾಳ ಇಂಪಾರ್ಟೆಂಟ್. ಮುಂಬರುವ ಎಲ್ಲ ಎಕ್ಸಾಮ್ಸ್ಗಳಿಗೂ ಇಂಡಸ್ ವ್ಯಾಲಿ ಇಂಪಾರ್ಟೆಂಟು. ಅವನಿಲ್ಲಿ ಕ್ಲೀನಾಗಿ ಕೊಡ್ತಾ ಬಂದಿದ್ದಾನೆ. ಸಿಂಧೂ ನದಿ ನಾಗರಿಕತೆ ಮತ್ತು ವೇದಗಳ ಕಾಲದ ನಾಗರಿಕತೆ ನಡುವಿನ ವ್ಯತ್ಯಾಸಗಳು ಅಂತ ನಿಮಗೆ ಸಿಲೆಬಸ್ ಇದೆ. ವಾಟ್ ಆರ್ ದ
ಡಿಫ್ರೆನ್ಸಸ್ ಅಂತ ಹೇಳಿದ್ದಾನೆ ಬಿಟ್ವೀನ್ ವೇದಿಕ್ ಸಿವಿಲೈಸೇಷನ್ ಆ್ಯಂಡ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಹೇಳ್ತೀವಿ. ವಾಟ್ ಆರ್ ದ ಡಿಫ್ರೆನ್ಸಸ್ ಅಂತ. ಸೊ ನೇರವಾಗಿ ನೀವು ಈಗ ತಯಾರಿ ಮಾಡುವಾಗ ಏನು ಮಾಡಬೇಕು, ಪಟ್ಟಿಯನ್ನು ಮಾಡಿಕೊಂಡು ಬರಲಿಕ್ಕೆ ಸಾಧ್ಯ ಆಗಬೇಕು. ಸಿಂಧೂ ನದಿ ನಾಗರಿಕತೆ ಅಂತ ಬಂದಾಗ ನಿಮ್ಮ ಮೇನ್ ದೃಷ್ಟಿಯಿಂದ ಸಿಂಧೂ ನದಿ ನಗರ ವ್ಯವಸ್ಥೆ ಬಗ್ಗೆ ಒಂದು ಆನ್ಸರ್ ತಯಾರು ಮಾಡಿಟ್ಕೊಳ್ಳ್ರಿ. ಹಾಗೆ ಸಿಂಧೂ ನದಿ ಮತ್ತು ವೇದಗಳ ಕಾಲದ ನಾಗರಿಕತೆ ನಡುವೆ ಡಿಫ್ರೆನ್ಸಸ್ಗಳನ್ನು ನೀವು ಮೇನ್ಸಲ್ಲಿ 10 ಮಾರ್ಕ್ಸ್ 12 ಮಾರ್ಕ್ಸ್ಗೆ ನೀವು ಆನ್ಸರ್ ಬರೆಯುವಾಗ ಯಾವಾಗಲೂ ಕಾಲಮ್ಗಳನ್ನು ಹಾಕಿ ಡಿಫ್ರೆನ್ಸಸ್ಸನ್ನು ಬರೆದು ಆಮೇಲೆ ಎಕ್ಸ್ಪ್ಲೇನ್ ಮಾಡಿರಿ. ಅದನ್ನು ನೀಟಾಗಿ ಸೈಂಟಿಫಿಕ್ ಮೆಥಡಲ್ಲೇ ನೀವು ತೋರಿಸ್ಕೊಡ್ಲಿಕ್ಕೆ ಸಾಧ್ಯ ಆಗಬೇಕು. ಸೊ ಎರಡರ ನಡುವೆ ವ್ಯತ್ಯಾಸ, ಎರಡೂ ನಾಗರಿಕತೆಗಳ ನಡುವಿರುವಂಥ ಸಿಮಿಲಾರಿಟೀಸ್ ಕೂಡ ಗೊತ್ತಿರಬೇಕು, ಎರಡೂ ನಾಗರಿಕತೆಗಳ ನಡುವೆ ಏನಿದೆ ಅಂತ. ಹಾಗೆ ವೈದಿಕ ಕಾಲದ ನಾಗರಿಕತೆ ಭಾರತೀಯ ಸಂಸ್ಕೃತಿಗೆ ಕೊಟ್ಟಂಥ ಕೊಡುಗೆಗಳೇನು ಚರ್ಚಿಸಿ ಅಂತ ಕೂಡ ಅವನು ಪ್ರಶ್ನೆಯನ್ನು ಕೇಳ್ಬೋದು. ಈ ಥರದ ಪ್ರಶ್ನೆಗಳನ್ನು ನೀವೇ ಅಸ್ಯೂಮ್ ಮಾಡಿಕೊಳ್ಬೇಕು, ನೀವೇ ಅದನ್ನು ಏನು ಮಾಡ್ಕೋಬೇಕು, ಊಹಿಸ್ಕೊಳ್ಬೇಕು, ಊಹಿಸ್ಕೊಂಡು ಆನ್ಸರ್ ಬರಲಿಕ್ಕೆ ಸಾಧ್ಯ ಆಗಬೇಕು ಅಂತೇಳಿ. ಹಾಗೆ ವರ್ಣ ಮತ್ತು ಜಾತಿ ವ್ಯವಸ್ಥೆಯ ಬೆಳವಣಿಗೆ ನೋಡ್ರಿ, ಭಾರತೀಯ ಇತಿಹಾಸದಲ್ಲಿ ವರ್ಣಾಶ್ರಮ ಪದ್ಧತಿ ಮತ್ತು ಜಾತಿ ಪದ್ಧತಿಗಳು ಹೇಗೆ ಇವಾಲ್ವ್ ಆಯಿತು, ಸಿಂಧೂ ನದಿ ನಾಗರಿಕತೆ ಕಾಲದಲ್ಲಿ ಹೇಗಿತ್ತು, ವೈದಿಕ ಕಾಲದಲ್ಲಿ ಹೇಗಿತ್ತು, ನಂತರದ ಅವಧಿಗಳಲ್ಲಿ ಏನಾಯಿತು, ಬೌದ್ಧ ಧರ್ಮ ಜೈನ ಧರ್ಮದ ಅವಧಿಯಲ್ಲಿ ಏನಾಯಿತು, ಸೊ ಮುಂದೆ ರಾಜರುಗಳ ಅವಧಿಯಲ್ಲಿ ಬೇರೆ ಬೇರೆ ಡೈನಾಸ್ತಿಗಳ ಅವಧಿಯಲ್ಲಿ ಅಲ್ಲಿಂದ ತಗೊಂಡು ಬಂದು ಇಲ್ಲಿನ ಸಂವಿಧಾನದವರೆಗೆ ವರ್ಣ ಮತ್ತು ಜಾತಿಗಳ ಕುರಿತಾದ ಮಾಹಿತಿ ತಿಳ್ಕೊಂಡಿರಬೇಕು. ಅವನು ನೇರವಾಗಿ ಕೇಳ್ತಾನೆ, ಪ್ರಾಚೀನ ಭಾರತದಲ್ಲಿ ವರ್ಣಾಶ್ರಮ ವ್ಯವಸ್ಥೆಯ ವರ್ಣ ಪದ್ಧತಿಯ ಬೆಳವಣಿಗೆಯನ್ನು ಕುರಿತು ಚರ್ಚಿಸಿ ಅಂತ ಅವನು ಕೇಳ್ಬೋದು. ಸೊ ನೇರವಾಗಿ ನಿಮಗೆ ಸಿಲೆಬಸ್ ಇದೆ. ಆಗಿನ ಕಾಲದ ಧಾರ್ಮಿಕ ಸ್ಥಿತಿಗತಿಗಳು, ಹಾಗೆ ಹೇಗೆ ಧಾರ್ಮಿಕ ಚಳುವಳಿಗಳು ಬೇರೆ ಬೇರೆ ಚಳುವಳಿಗಳು ಉಗಮವಾಯಿತು, ಅಂದರೆ ನಾವು ಜೈನ ಧರ್ಮ ಬೌದ್ಧ ಧರ್ಮ ಅಂತ ಏನು ಹೇಳ್ತೀವಿ, ಹಲವಾರು ಧರ್ಮಗಳು ಮತ್ತು ಹಲವಾರು ಧಾರ್ಮಿಕ ಚಳುವಳಿಗಳ ಉಗಮ ಅದು, ಅವೆಲ್ಲ ಸಿಲೆಬಸ್ಗಿದೆ, ಅದನ್ನು ನೀವು ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಹಾಗೆ ನಿಮ್ಮ ಇದರಲ್ಲಿ ಸೆಕೆಂಡ್ ಯೂನಿಟ್ ಬರೋದು ಲಿಟ್ರೇಚರ್ ಸಾಹಿತ್ಯ ಅನ್ನುವಂಥದ್ದಿದೆ. ಇದರಲ್ಲಿ ಸಂಸ್ಕೃತ ಸಾಹಿತ್ಯ ಅಂದರೆ ಪ್ರಾಚೀನ ಕಾಲದ ಸಾಹಿತ್ಯ ಅಂತ ನಾವು ಹೇಳ್ತೀವಿ. ಅದರರ್ಥ ವೇದ ಕಾಲದ ಸಾಹಿತ್ಯ, ಮಹಾಕಾವ್ಯಗಳು ಮತ್ತು ಪುರಾಣಗಳು. ನೋಡಿರಿ, ನಾವೇನು ವೈದಿಕ ಲಿಟ್ರೇಚರ್ ಅಂತ ಹೇಳ್ತೀವಿ, ವೈದಿಕ ಸಾಹಿತ್ಯ ನಿಮಗೆ ನೇರವಾಗಿ ಸಿಲೆಬಸ್ಗಿದೆ. ಶ್ರುತಿಗಳು, ಸ್ಮೃತಿಗಳು ಅಂತ ಹೇಳ್ತೀವಿ, ಹೌದು, ವೇದಗಳು, ಉಪನಿಷತ್ತುಗಳು, ಬ್ರಾಹ್ಮಣಕಗಳು, ಅರಣ್ಯಕಗಳು ಎಲ್ಲವೂ ಕೂಡ ಸಿಲೆಬಸ್ಗಿದೆ. ಇವೆಲ್ಲ ನಿಮಗೆ ಪ್ರಿಲಿಮ್ಸ್ಗೂ ಇದೆ, ಮೇನ್ಸ್ಗೂ ಇದೆ, ನೀಟಾಗಿ ಚಾರ್ಟ್ ಮಾಡಿರಿ. ಇನ್ ಕೇಸ್ ಅವನು ಮೇನ್ಸ್ನಲ್ಲಿ ನಿಮಗೆ ಕೇಳ್ದ ವೈದಿಕ ಸಾಹಿತ್ಯವನ್ನು ಕುರಿತು ಬೆಳಕು ಚೆಲ್ಲರಿ ಅಂತೇನು ಅವನು ಪ್ರಶ್ನೆ ಹಾಕ್ದ ಅಂದ್ಕೊಟ್ರಿ 12 ಮಾರ್ಕ್ಸ್ಗೆ, ನೀವು ಮಾಡಬೇಕಾಗಿರೋದು ಏನು ಅಂತಂದರೆ ಒಂದು ಫ್ಲೋ ಚಾರ್ಟನ್ನು ಮಾಡಬೇಕು. ಶ್ರುತಿಗಳು ಸ್ಮೃತಿಗಳು ಫ್ಲೋ ಚಾರ್ಟ್ ಮಾಡಿ ಯಾವ್ಯಾವುದು ಬರ್ತದೆ, ಮೊದಲೊಂದು ಫ್ಲೋ ಚಾರ್ಟ್ನಲ್ಲಿ ಎಲ್ಲ ವೈದಿಕ ಲಿಟ್ರೇಚರ್ದ ಮಾಹಿತಿಯನ್ನು ತೋರಿಸಿ ಆಮೇಲೆ ಎಕ್ಸ್ಪ್ಲನೇಷನ್ ಬರೀಲಿಕ್ಕೆ ಸಾಧ್ಯ ಆಗಬೇಕು. ಯಾವಾಗಲೂ ಈ ಮಾತು ನೆನ್ಪಿಟ್ಕೊಳ್ರಿ, ಮೇನ್ಸಲ್ಲಿ ಆನ್ಸರ್ ಬರೆಯುವಾಗ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಫ್ಲೋ ಚಾರ್ಟ್ಗಳನ್ನು ಹಾಕೋದು ಕಲಿಬೇಕು. ಈಗಲೇ ಅವುಗಳನ್ನು ಪ್ರಾಕ್ಟೀಸ್ ಮಾಡಿಕೊಳ್ರಿ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ಗ್ರಾಫ್ಗಳನ್ನು ಕೊಡುವಂಥದ್ದಾಗಬೇಕು. ಸೊ ಈ ರೀತಿ ಮಾಡಿದಾಗ ಬಾಕ್ಸಸ್ಗಳನ್ನು ಹಾಕಿ ಮಾಹಿತಿ ಕೊಡೋದಾಗಬೇಕು. ಈ ರೀತಿ ಮಾಡಿದಾಗ ನಿಮ್ಮ ಆನ್ಸರ್ ಏನಾಗ್ತದೆ, ಚೆನ್ನಾಗಿ ಸ್ಕೋರ್ ಮಾಡುತ್ತೆ ಅಂಥೇಳಿ. ಹಾಗಾಗಿ ವೈದಿಕ ಲಿಟ್ರೇಚರ್ ಇದು ಪ್ರಿಲಿಮ್ಸ್ಗೂ ಇದೆ, ಮೇನ್ಸ್ಗೂ ಇದೆ ಎನ್ನುವಂಥದ್ದು. ವೈದಿಕ ಸಂಸ್ಕೃತಿ, ಭಾರತೀಯರ ಜೀವನ ಹಾಗೂ ಸಂಸ್ಕೃತಿಯ ಮೇಲೆ ಇವುಗಳ ಪ್ರಭಾವ ಹೇಗಿದೆ ನೋಡ್ರಿ, ಏನು ಅದ್ಭುತವಾಗಿ ಇಟ್ಟಿದ್ದಾನೆ ಅವನು. ಇದೆಲ್ಲ ವೈದಿಕ ಲಿಟ್ರೇಚರ್ ಏನಿದೆ ಭಾರತೀಯ ಸಂಸ್ಕೃತಿಯ ಮೇಲೆ ಹೇಗೆ ಪ್ರಭಾವ ಬೀರಿದೆ ಅನ್ನೋದನ್ನು ಚರ್ಚಿಸ್ರಿ ಅಂತ ಅವನು ಕೇಳ್ತಾನೆ. ಅಂದರೆ ಮಹಾಭಾರತದ ಪ್ರಭಾವ ಭಾರತದ ಮೇಲೆ, ನಮ್ಮ ಸಮಾಜದ ಮೇಲೆ ಹೇಗಿದೆ ಅಂಥೇಳಿ. ಯಾಕಂದರೆ ನಮ್ಮ ದಿನನಿತ್ಯ ಜೀವನದಲ್ಲಿ ಈ ಸಾಹಿತ್ಯದ ಪ್ರಭಾವ ಇದೆ, ಹೌದಾ. ನಮ್ಮ ನಂಬಿಕೆಗಳು, ಈಗ ಸುಳ್ಳು ಹೇಳಬಾರ್ದು, ಇನ್ನೊಬ್ಬರಿಗೆ ಮೋಸ ಮಾಡಬಾರ್ದು, ಇವೆಲ್ಲ ಏನಪ್ಪ ನಮ್ಮ ಸಾಹಿತ್ಯ ನಮಗೆ ಕೊಟ್ಟಂಥ ಬಳುವಳಿಗಳು. ನಮ್ಮ ದಿನನಿತ್ಯದ ಒಳದೊಳಗೆ ಯಾರಾದರೂ ಅಣ್ಣತಮ್ಮನ ಜಗಳ ಮಾಡ್ತಿದ್ರೆ, ಹೌದಾ, ಉದಾಹರಣೆ ಕೊಡ್ತಾರೆ, ಮಹಾಭಾರತವನ್ನು ಉದಾಹರಣೆ ಕೊಡ್ತಾರೆ. ಹೌದ್ರಿ, ಗಂಡ ಹೆಂಡತಿ ಜಗಳ ಬಂತು ಅಂದರೆ ರಾಮನ ಆದರ್ಶ ಅಂತ ಹೇಳ್ತಾರೆ, ಸೀತೆಯ ಆದರ್ಶ ಅಂತ ಹೇಳಿ ಹೇಳ್ತಾರೆ. ಹೌದು, ನಮ್ಮ ವೈದಿಕ ಸಾಹಿತ್ಯ ಭಾರತೀಯ ಜೀವನದ ಮೇಲೆ ಬಹಳ ದೊಡ್ಡ ಪರಿಣಾಮಗಳನ್ನು ಬೀರಿದೆ. ಅವುಗಳನ್ನು ನೇರವಾಗಿ ಸಿಲೆಬಸ್ಗಿಟ್ಟಿದ್ದಾನೆ, ನೋಡಿಕೊಳ್ಬೇಕು. ಸೊ ಉತ್ಕೃಷ್ಟ ಕವನ ಅಲ್ಲಿ ಆ ಭಾಗದ ಕವನ, ನಾಟಕ, ಪ್ರಜಾರಾಜ್ಯ ಪದ್ಧತಿಯ ಗದ್ಯ ಕೃತಿಗಳೇನೇನು ಬರ್ತವೆ, ಪ್ರಸಿದ್ಧ ನೀತಿ ಕಥೆಗಳು ಅಂತ ಬರ್ತವೆ ಎಲ್ಲವುಗಳು. ಈಗ ನಾವು ಕೌಟಿಲ್ಯ ಬರೆದಂಥದ್ದು ಆಗಿರ್ಬೋದು, ಅರ್ಥಶಾಸ್ತ್ರ ಆಗಿರ್ಬೋದು, ಹೌದು. ಸೊ ಅವುಗಳೆಲ್ಲ ಏನಪ್ಪ ಅಂದರೆ ಇಲ್ಲಿಯವರೆಗೂ ಅಪ್ಲಿಕೆಬಿಲಿಟಿಯನ್ನು ಅವರು ಸಪ್ತಾಂಗ ಸಿದ್ಧಾಂತವನ್ನು ಕೊಡ್ತಾರೆ. ಒಂದು ರಾಜ್ಯ ಹೇಗಿರಬೇಕು, ಆದರ್ಶ ರಾಜ ಹೇಗಿರಬೇಕು ಎಲ್ಲವುಗಳನ್ನು ಹೇಳ್ಕೊಂಬರ್ತಾರೆ. ಪಂಚತಂತ್ರದಲ್ಲಿ ಎಷ್ಟೊಂದು ನೀತಿ ಕಥೆಗಳನ್ನು ನೋಡ್ತೀವಿ ನಾವು, ಅವುಗಳೆಲ್ಲವೂ ಈಗ ನಮಗೆ ಆದರ್ಶ ಆಗಿರ್ತಾವೆ. ಸೊ ಆ ಹಿನ್ನೆಲೆಯಲ್ಲಿ
ಅಲ್ಲಿ ಅವುಗಳಿಂದ ನಾವೇನೇನನ್ನು ಕಲಿಬೋದು, ಆ ಥರದ ಪ್ರಸಿದ್ಧ ಕೃತಿಗಳು ಯಾವ್ಯಾವ ಬರ್ತವೆ, ಅವುಗಳು ಏನೇನು ನೀತಿಗಳನ್ನು ಬೋಧಿಸ್ತವೆ, ಅಟ್ಲೀಸ್ಟ್ ಒಂದು ಎರಡು ಮೂರು ಆ ಥರದ ಕೃತಿಗಳನ್ನು ನೀವು ತಿಳ್ಕೊಂಡು ಅದರ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಅದೆಲ್ಲವೂ ಕೂಡ ನಿಮಗೆ ನೆರವಾಗಿದೆ. ಹಾಗೆ ಸಾಹಿತ್ಯಕ್ಕೆ ಮೊಘಲರ ಕೊಡುಗೆಗಳು ಏನು ಅನ್ನುವಂಥದ್ದು ಅಂತ, ಮೊಘಲರ ಅವಧಿಯಲ್ಲಿ ಏನೇನು ಸಾಹಿತ್ಯ ಅಭಿವೃದ್ಧಿ ಆಯಿತು ಅನ್ನುವಂಥದ್ದು ಕೂಡ ಸಿಲೆಬಸ್ಗಿದೆ. ಪ್ರಿಲಿಮ್ಸಲ್ಲೂ ಇದೆ, ಮೇನ್ಸಲ್ಲೂ ಇದೆ. ಹಾಗೆ ನೆಕ್ಸ್ಟ್ ಯೂನಿಟ್ಗೆ ನೀವು ಹೋಗೋದಾದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ಹೇಳ್ತೀವಿ. ಅಂದರೆ ನಮ್ಮ ಇತಿಹಾಸದ ಅವಧಿಯಿಂದ, ಸಿಂಧೂ ನದಿ ನಾಗರಿಕತೆಯಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನ ಹೇಗೆ ಅಭಿವೃದ್ಧಿಯನ್ನು ಹೊಂದಿತು ಅನ್ನುವಂಥದ್ದನ್ನು ಕೂಡ ಅವನು ಸಿಲೆಬಸ್ನಲ್ಲಿ ಇಟ್ಟಿದ್ದಾರೆ ಅವರು. ಸೊ ಗಣಿತ, ಖಗೋಳಶಾಸ್ತ್ರ, ಭೌತಶಾಸ್ತ್ರ, ಫಿಸಿಕ್ಸ್, ರಸಾಯನಶಾಸ್ತ್ರ, ಕೆಮಿಸ್ಟ್ರಿ, ಹಾಗೆ ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಶರೀರ ವಿಜ್ಞಾನ ಹಾಗೂ ವೈದ್ಯಶಾಸ್ತ್ರ ಶಸ್ತ್ರವಿಜ್ಞಾನ ಸೇರಿ, ಅಂದರೆ ಆಪರೇಷನ್ ಸರ್ಜರೀಸ್ ಅಂತ ನಾವು ಹೇಳ್ತೀವಿ. ಸೊ ಅದನ್ನು ಸೇರಿಕೊಂಡು ಹಡಗು ನಿರ್ಮಾಣ, ಹೌದು, ಗಣಿಗಾರಿಕೆ, ಭೂಗರ್ಭಶಾಸ್ತ್ರ, ಇಂಜಿನಿಯರಿಂಗ್ ಹಾಗೂ ವಾಸ್ತುಶಿಲ್ಪ ಅಂತ, ಅಂದರೆ ಈ ಏನೇನು ಶಿಸ್ತು ಅಧ್ಯಯನ ಶಿಸ್ತುಗಳನ್ನು ಹೇಳಿದ್ದಾರೆ ಇವುಗಳೆಲ್ಲವೂ ಕೂಡ ಸಿಂಧೂ ನಾಗರಿಕತೆಯನ್ನು ಆಧರಿಸಿಕೊಂಡು ಹೇಗೆ ಅವು ಬೆಳಕೊಂಡು ಬಂದವು ಅಂತೇಳಿ, ಅವುಗಳಿಗೆ ಭಾರತೀಯರ ಕೊಡುಗೆ ಏನು ಅನ್ನುವಂಥದ್ದು. ಈಗ ನಾವು ಖಗೋಳಶಾಸ್ತ್ರ ಅಂತ ತಗೊಂಡ್ರೆ ಏನು ಆರ್ಯಭಟ ಬರ್ತಾರೆ, ಹೌದು, ಆರ್ಯಭಟ ಆಗಿರ್ಬೋದು, ಮುಂದೆ ಹಲವಾರು ಜನ ಸಿದ್ಧಾಂತಗಳನ್ನು ಕೊಡ್ತಾ ಬರ್ತಾರೆ ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಹೌದ್ರಿ, ಸೂರ್ಯನ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗೆ ಏನೇನು ಭಾರತೀಯರ ಕೊಡುಗೆಗಳು, ಗಣಿತಕ್ಕೆ ಭಾರತದ ಕೊಡುಗೆಗಳು ಸಿಂಧು ನದಿ ನಾಗರಿಕತೆಯಿಂದ, ಹಡಗು ನಿರ್ಮಾಣಕ್ಕೆ ಭಾರತೀಯರ ಕೊಡುಗೆಗಳು, ಹೀಗೆ ಎಲ್ಲಿಂದ ನೀವು ತಗೊಳ್ಬೇಕು, ಸಿಂಧೂ ನದಿ ನಾಗರಿಕತೆಯಿಂದ ಪ್ರತಿಯೊಂದು ಶಿಸ್ತಿನ ಬಗ್ಗೆ ಕೂಡ ನೀವು ನೋಟ್ಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ನಾನು ಆಗಲೇ ಹೇಳಿದೆ, ನಮ್ಮ ಸಿಲೆಬಸ್ನಲ್ಲಿ ಬರುವಂಥ ಪ್ರತಿಯೊಂದು ಟಾಪಿಕ್ ಮೇಲೆ 10 ಮಾರ್ಕ್ಸ್ಗೆ ಆನ್ಸರ್ ಬರೆಯುವಷ್ಟು ಮಟೀರಿಯಲ್ಲು ರೆಡಿ ಮಾಡಿಕೊಳ್ಬೇಕು. ಪ್ರತಿ ಟಾಪಿಕ್ ಮೇಲೆ ಅಟ್ಲೀಸ್ಟ್ ಒಂದು ಪೇಜ್ನಷ್ಟು ನೋಟ್ಸು ನಿಮ್ಮ ಹತ್ರ ರೆಡಿ ಇರಬೇಕು. ಆಮೇಲೆ ಅದಕ್ಕೆ ನೀವು ಹೇಗೆ ಬೇಕಾದರೂ ಎಲಾಬ್ರೇಟ್ ಮಾಡಿ ಬರ್ಕೊಳ್ಬೋದು. ಸೊ ಅದಕ್ಕೆ ಇಲ್ಲಿ ಏನೋ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಾನೆ, ಎಲ್ಲದರ ಮೇಲೆ ಕೂಡ ನೀವು ನೋಟ್ಸ್ ರೆಡಿ ಮಾಡಿಕೊಳ್ಳ್ರಿ. ಸೊ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ಹೇಳ್ತೀವಿ. ಹಾಗೆ ಕಲಾ ಪ್ರಕಾರಗಳು ಅಂತ ಹೇಳಿ ಆರ್ಟ್ ಫಾರ್ಮ್ಸ್ ಬಗ್ಗೆ ಕೂಡ ನಿಮಗೆ ನೇರವಾಗಿ ಒಂದು ಚಾಪ್ಟರನ್ನು ಹಾಕಿದ್ದಾನೆ. ಸೊ ಇಲ್ಲಿ ಆರ್ಟ್ ಫಾರ್ಮ್ಸ್ ಅಂದಾಗ ಕರ್ನಾಟಕವನ್ನು ಹೊರತುಪಡಿಸಿ ಆಲ್ ಇಂಡಿಯಾ ಆರ್ಟ್ ಫಾರ್ಮ್ಸ್ ಬಗ್ಗೆ ಇಲ್ಲಿ ಮಾತಾಡ್ತಿರೋದು. ಮೌರ್ಯರು, ಗುಪ್ತರ ಕಾಲ, ಖಜುರಾಹೋ ದೇವಸ್ಥಾನ ನೋಡಿರಿ, ಮೌರ್ಯ ಡೈನಾಸ್ತಿಯಿಂದ ಶುರುವಾಗ್ತದೆ. ಮೌರ್ಯರು ಗುಪ್ತರ ಕಾಲದಿಂದ ಅವರೇನೇನು ಕಲೆಗೆ ಕೊಡುಗೆಯನ್ನು ಕೊಟ್ಟರು ಅಂಥೇಳಿ ಅವನು ನೇರವಾಗಿ ಕೂಡ ಕೇಳ್ಬೋದು, ಮೌರ್ಯರ ಕೊಡುಗೆಗಳೇನು ಅಂತ ಕೇಳ್ಬೋದು, ಹೌದು. ಖಜುರಾಹೋ ದೇವಸ್ಥಾನಗಳು, ಆಮೇಲೆ ಇಲ್ಲೇನು ಮಾಡಿದ್ದಾರೆ ಅಂತಂದರೆ ಸಿಲೆಬಸ್ನಲ್ಲಿ ಕೆಲವೊಂದು ಆರ್ಕಿಟೆಕ್ಚರ್ಗಳನ್ನು, ಕೆಲವೊಂದು ಟೆಂಪಲ್ ಸಿರೀಸ್ಗಳನ್ನು ನೇರವಾಗಿ ಕೊಟ್ಟಿದ್ದಾರೆ. ಸೊ ನೋಡಿರಿ, ಇಲ್ಲಿ ನೋಡಿರಿ, ಖಜುರಾಹೋ ಟೆಂಪಲ್ಸ್ ಬಗ್ಗೆ ಇದೆ. ನೀವೇನು ಮಾಡಬೇಕು, ಖಜುರಾಹೋ ದೇವಸ್ಥಾನ ಅದು ಯಾವ ಮಾದರಿಯ ಶಿಲ್ಪ, ಅದರ ವೈಶಿಷ್ಟ್ಯತೆ ಏನು, ಯಾರು ಕಟ್ಟಿಸಿದ್ರು, ಈಗೇನಿದೆ, ಅದಕ್ಕೆ ಯುನೆಸ್ಕೋ ಸ್ಟೇಟಸ್ ಇದೆಯಾ ಅಥವಾ ಅದು ನ್ಯಾಷನಲ್ ಇಂಪಾರ್ಟೆನ್ಸನ್ನು ಹೊಂದಿದೆಯಾ ಈಗ ಪ್ರಸ್ತುತ ಎಲ್ಲಿದೆ, ಈ ಥರ ಆ ಪ್ಲೇಸಸ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇರಬೇಕು. ಅದರ ವಿಶೇಷತೆ ಏನು, ಖಜುರಾಹೋ ಟೆಂಪಲ್, ಹಾಗೆ ಮೌಂಟ್ ಅಬುವಿನಲ್ಲಿ ಬರುವಂಥ ಜೈನ್ ಟೆಂಪಲ್ಸ್ ಅವು ಇಂಪಾರ್ಟೆಂಟ್ ಆಗ್ತವೆ, ಹಾಗೂ ಒಡಿಶಿಯನ್ ಟೆಂಪಲ್ಸ್ ಆಗಿರ್ಬೋದು, ಪಲ್ಲವ, ಚೋಳ ಹಾಗೂ ಪಾಂಡ್ಯರ ಕೊಡುಗೆಗಳೇನಿದ್ದಾವೆ ಅಂಥೇಳಿ ಆರ್ಕಿಟೆಕ್ಚರ್ಗೆ. ಸೊ ಎಲ್ಲ ಕೂಡ ಇವೆಲ್ಲ ಪ್ರಿಲಿಮ್ಸ್ನಲ್ಲೂ ಇದೆ, ಗಮನದಲ್ಲಿರಲಿ. ಸೊ ಅದರದೇ ಎಲಾಬ್ರೇಷನ್ ಪಾರ್ಟ್ನಲ್ಲಿ ಕೊಟ್ಟಿದ್ದಾರೆ. ಹಾಗೆ ಮೊಘಲರ ವಾಸ್ತುಶಿಲ್ಪ ನೋಡಿರಿ, ಅವನು ಏನ್ಷಿಯಂಟಿಂದ ತೊಗೊಂಡ್ಬರ್ತಾನೆ, ತೊಗೊಂಡ್ಬಂದು ಮಿಡಿವೆಲ್ಗೆ ಬರ್ತಾನೆ. ಮೊಘಲರ ವಾಸ್ತುಶಿಲ್ಪ, ಕ್ಯಾಥೆಡ್ರಲ್ ವಾಸ್ತುಶಿಲ್ಪ, ಬಾಂಬ್ ಜೀಸಸ್ ಆ್ಯಂಡ್ ಹಳೆ ಗೋವಾದಲ್ಲಿ ಬರುವಂಥ ಸೆಂಟ್ ಪಾಲ್ಸ್ ಕೋಲ್ಕತ್ತಾ. ಸೊ ಕೆಲವೊಂದು ಮೇಜರ್ ಒಂದು 4 ಏನು ಚರ್ಚ್ಗಳ ಬಗ್ಗೆ ಕೂಡ ಕೊಟ್ಟಿದ್ದಾರೆ, ಯಾಕಂದರೆ ಅವುಗಳ ಆರ್ಕಿಟೆಕ್ಚರ್ ಇಂಪಾರ್ಟೆನ್ಸನ್ನು ಹೊಂದಿದೆ ಮತ್ತು ಅವುಗಳು ಆ ಧರ್ಮದೊಂದಿಗೆ ನೇರವಾದ ಕೆಲವೊಂದಿಷ್ಟು ಸಂಬಂಧಗಳನ್ನು ಹೊಂದಿರುವಂಥವುಗಳಾಗಿರೋದ್ರಿಂದ ಅವುಗಳನ್ನು ನೇರವಾಗಿ ಕೊಟ್ಟಿದ್ದಾನೆ. ಎಲ್ಲ ಇನ್ಫಾರ್ಮೇಷನ್ ಬರೆದಿಟ್ಕೊಳ್ರಿ. ಅವನು ಇಲ್ಲಿ ನೋಡ್ರಿ, ಹಳೆ ಓಲ್ಡ್ ಗೋವಾ ಚರ್ಚ್ ಅಂತ ಕೊಟ್ಟಿದ್ದಾನೆ ಅಂದರೆ ಓಲ್ಡ್ ಗೋವಾ ಚರ್ಚ್ ಮೇಲೆ 10 ಮಾರ್ಕ್ಸಿಗೆ ನಿಮ್ಮ ಹತ್ರ ಇನ್ಫಾರ್ಮೇಷನ್ ರೆಡಿ ಇರಬೇಕು. ಅವನು ಸೆಂಟ್ ಥಾಮಸ್ ಚರ್ಚ್ ಅಂತೇಳಿ ಕೊಟ್ಟಿದ್ದಾನೆ, ಸೆಂಟ್ ಥಾಮಸ್ ಚರ್ಚ್ ಮೇಲೆ 10 ಮಾರ್ಕ್ಸಿಗೆ ಎಷ್ಟು ಬೇಕು ಆನ್ಸರ್ ರೆಡಿ ಇಟ್ಕೊಂಡಿರಬೇಕು. ಅವನು ಯಾವುದನ್ನು ಬೇಕಾದರೂ ಅವರು ಎಕ್ಸಾಮ್ನಲ್ಲಿ ಅವರು ಕೇಳ್ಬೋದು. ಹಾಗಾಗಿ ಸೊ ಹಾಗೆ ಮೊಘಲರ ಹಾಗೂ ರಜಪೂತರ ಚಿತ್ರಕಲಾಶಾಲೆಗಳು, ನೃತ್ಯ, ಸಂಗೀತ ನೋಡಿರಿ, ಭಾಳ ಇಂಪಾರ್ಟೆಂಟು. ನೃತ್ಯ, ಬೇರೆ ಬೇರೆ ಪ್ರಕಾರದ ನೃತ್ಯಗಳನ್ನು ನಾವು ನೋಡ್ತೀವಿ, ಹೌದು, ಶಾಸ್ತ್ರೀಯ ನೃತ್ಯಗಳು ಅಂಥೇಳಿ ನೋಡ್ತೀವಿ. ಹಾಗೆ ಏನು ಆಯಾ ರಾಜ್ಯದ ಪ್ರಾದೇಶಿಕ ನೃತ್ಯಗಳು ಅಂಥೇಳಿ ನೋಡ್ತೀವಿ. ಶಾಸ್ತ್ರೀಯ ನೃತ್ಯಗಳು ಎಷ್ಟು ಏನು, ಈಗಾಗಲೇ ನೀವು ಹಲವಾರು ಎಕ್ಸಾಮ್ಗಳಲ್ಲಿ ಇದನ್ನು ಪ್ರಶ್ನೆ ಕೇಳಿರ್ತೀರಿ. ಸೊ ಅದೊಂದು ನೇರವಾಗಿ ಇದೆ. ಹಾಗೆ ಸಂಗೀತ, ಮ್ಯೂಸಿಕ್, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ದೃಪದ್, ಥಪ್ರ, ತುಮರಿ, ತರಾನಾ, ಗಜಲ್, ಹಲವಾರು ಪ್ರಕಾರದ ಸಂಗೀತಗಳು ಹಿಂದೂಸ್ತಾನಿ ಮ್ಯೂಸಿಕ್ನಲ್ಲಿ ಬರ್ತವೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಇದೆ, ಹಲವಾರು ಗಾಯಕರು ಬರ್ತಾರೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಘರಾಣೆಗಳು ಬರ್ತವೆ ಹಲವಾರು, ದಿಲ್ಲಿ ಘರಾಣ, ಗ್ವಾಲಿಯರ್ ಘರಾಣ, ಜೈಪುರ್ ಘರಾಣ, ಹಲವಾರು ಘರಾಣೆಗಳು ಬರ್ತವೆ.
ಹಾಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಒಂದು ಬಹಳ ಫೇಮಸ್ ಆದ ದೊಡ್ಡ ಘರಾಣೆ ಕರ್ನಾಟಕದಲ್ಲಿ ಕೂಡ ಇದೆ, ಕಿರಾಣ ಘರಾಣ ಅಂತ ಹೇಳ್ತೀವಿ. ಧಾರವಾಡ ಜಿಲ್ಲೆ ಕುಂದಗೋಳದಲ್ಲಿ ಕಂಡುಬರ್ತದೆ. ನನ್ನ ಈ ಹಿಂದಿನ ಹಳೆಯ ಎರಡು KAS ಇಂಟರ್ವ್ಯೂನಲ್ಲಿ ಕೂಡ ನನಗೆ ಈ ಪ್ರಶ್ನೆ ಬಂದಿತ್ತು ನೋಡಿರಿ. ಕಿರಾಣ ಘರಾಣದಲ್ಲಿ ನನ್ನ ಎರಡು KAS ಇಂಟರ್ವ್ಯೂನಲ್ಲೂ ಕೂಡ ನನಗೆ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಿದ್ರು ಅನ್ನುವಂಥದ್ದು. ಸೊ ಅಷ್ಟು ಮುಖ್ಯ ಆಗ್ತದೆ, ಸ್ವಲ್ಪ ಡೀಟೇಲ್ ಆಗಿ ಅದನ್ನು ನೋಡ್ಕೊಳ್ಳಿಕ್ಕೆ ನಿಮ್ಗೆ ಸಾಧ್ಯ ಆಗಬೇಕು ಅಂತ. ಹಾಗೆ ಸಾಂಪ್ರದಾಯಿಕ ನೃತ್ಯ, ಸಂಗೀತ, ಸಂಗೀತಕ್ಕೆ ಮೊಘಲರ ಕೊಡುಗೆ ಏನು, ಭಾರತದ ಜನಪದ ಕಲೆಗಳು ಏನು ಅಂಥೇಳಿ, ಹೌದಾ? ಸೊ ಅವನು ಇದರ ಮೇಲೆ ಅಪ್ಲೈಡ್ ಪಾರ್ಟ್ನಲ್ಲೂ ಕೂಡ ಕೇಳ್ಬೋದು, ಭಾರತದ ಜನಪದ ಕಲೆಗಳ ಸಂರಕ್ಷಣೆಯ ಅನಿವಾರ್ಯತೆ ಇದೆಯೇ ಚರ್ಚಿಸಿ ಅಂತ, ಅಥವಾ ಭಾರತದ ಜನಪದ ಕಲೆಗಳು ಎದುರಿಸುತ್ತಿರುವ ಸವಾಲುಗಳೇನು ಅನ್ನುವಂಥದ್ದು, ಅಥವಾ ಭಾರತದ ಜನಪದ ಕಲೆಗಳು ಇಂದಿನ ಆಧುನಿಕ ಕಲೆಯ ನಡುವೆ ಸ್ಪರ್ಧೆಯ ಹಿನ್ನೆಲೆಯಲ್ಲಿ ಎದುರಿಸುತ್ತಿರುವ ಸವಾಲುಗಳೇನು ಅಂತ ಕೂಡ ಅವನು ಕೇಳ್ಬೋದು ಅಂಥೇಳಿ. ಯಾಕೆ ಸಿನಿಮಾ ರಂಗಕ್ಕೆ ಮತ್ತು ಜಾನಪದ ರಂಗಕ್ಕೆ ಕಂಪ್ಯಾರಿಟಿವ್ ಆಗಿ ಕೂಡ ಆತ ಪ್ರಶ್ನೆಯನ್ನು ಅವರು ಎಕ್ಸಾಮ್ನಲ್ಲಿ ನಮಗೆ ಕೇಳಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಕೂಡ ನೀವು ನೋಡ್ಕೊಳ್ಬೇಕು ಅಂತ. ಹಾಗೆ ಹೊರ ಜಗತ್ತಿಗೆ ಭಾರತದ ಸಾಂಸ್ಕೃತಿಕ ಕೊಡುಗೆ ಅಂಥೇಳಿ, ಯಾಕಂದರೆ ಇತಿಹಾಸದ ಅವಧಿನಲ್ಲಿ ನೋಡಿದಾಗ ಭಾರತ ಹಲವಾರು ರಾಷ್ಟ್ರಗಳೊಂದಿಗೆ ಸಂಬಂಧವನ್ನು ಹೊಂದಿತ್ತು ಮತ್ತು ನಮ್ಮದೇ ಆದಂಥ ಕಲಾ ಕೊಡುಗೆಗಳನ್ನು ಕೂಡ ನಾವು ಬೇರೆ ದೇಶಕ್ಕೆ ಕೊಟ್ಟಿರೋದನ್ನು ನಾವು ನೋಡ್ತೀವಿ. ಆ ಹಿನ್ನೆಲೆಯಲ್ಲಿ ಮಧ್ಯ ಏಷ್ಯಾ, ಮಿಡ್ಲ್ ಈಸ್ಟ್ ಏಷ್ಯಾ ಅಂತ ನಾವು ಹೇಳ್ತೀವಿ, ಆ ರಾಷ್ಟ್ರ ಮಿಡ್ಲ್ ಏಷ್ಯಾದಲ್ಲಿ ಬರುವಂಥ ರಾಷ್ಟ್ರಗಳೊಂದಿಗೆ ಏನೇನು ಸಂಬಂಧ, ಸಾಂಸ್ಕೃತಿಕ ಸಂಬಂಧಗಳನ್ನು ಹೊಂದಿತ್ತು. ಚೀನಾ ಜೊತೆಗೆ ನಿಮಗೆ ಗೊತ್ತಿದೆ ಬೌದ್ಧ ಧರ್ಮ ಅನ್ನುವಂಥದ್ದು ನಮ್ಮ ಬಹುತೇಕ ಏಷ್ಯನ್ ಕಂಟ್ರೀಸ್ಗಳ ಜೊತೆಗೆ ಭಾರತದ ಸಂಬಂಧವನ್ನು, ಸಾಂಸ್ಕೃತಿಕ ಸಂಬಂಧವನ್ನು ಗಟ್ಟಿಗೊಳಿಸಿರುವಂಥದ್ದು ಆಗಿರ್ಬೋದು. ಜಪಾನ್ ಜೊತೆ ಆಗಿರ್ಬೋದು, ದಕ್ಷಿಣ ಪೂರ್ವ ಏಷ್ಯಾ, ನಿಮಗೆ ಗೊತ್ತಿದೆ ಇವತ್ತು ನಾವೇನು ಥೈಲ್ಯಾಂಡ್ ಅಂತ ಹೇಳ್ತೀವಿ, ವಿಯೆಟ್ನಾಂ ಅಂತ ಹೇಳ್ತೀವಿ, ಲಾವೋಸ್ ಅಂತ ಹೇಳ್ತೀವಿ, ಕಂಬೋಡಿಯಾ, ಹೌದು ಕಂಬೋಡಿಯಾ ರಾಷ್ಟ್ರ ಅಂತೂ ಅಲ್ಲಿ ಬರುವಂಥ ಕಂಬುಜ ಡೈನಾಸ್ತಿ ಅಂತ ಹೇಳ್ತೀವಿ, ಕಂಬುಜ ಸಾಮ್ರಾಜ್ಯ, ನಮ್ಮ ಭಾರತದ ಮೂಲದ ಶ್ರೀಕಂಭು ಸ್ವಯಂಭೂ ಅನ್ನುವಂಥ ಸಹೋದರರು ಆ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದರು, ಅಂಗೋರುವಾಟ್ ಅಂತ ಕೂಡ ನೀವು ಕೇಳಿರಬಹುದು ಅಂತ. ಸೊ ನೇರವಾಗಿ ಪ್ರಾಚೀನ ಕಾಲದಲ್ಲಿ ಸಂಬಂಧಗಳಿದ್ದವು, ಆ ಮೂಲಕ ಸಾಂಸ್ಕೃತಿಕ ಕೊಡುಗೆಗಳನ್ನು ಆ ದೇಶಕ್ಕೆ ಕೊಟ್ಟಿದೆ ಭಾರತ. ಏನೇನೆಲ್ಲ ಇದೆ ಅನ್ನುವಂಥದ್ದು. ಸೊ ನೀವೇನು ಮಾಡಬೇಕು, ಪ್ರತಿಯೊಂದು ಕಂಟ್ರಿ ಬೈ ಕಂಟ್ರಿ, ನಮ್ಮ ನೇಬರ್ ಕಂಟ್ರೀಸನ್ನು ಬಿಡಬಾರ್ದು. ಭಾರತ ಸುತ್ತಲ್ಲಿ ಬರುವಂಥ ಶ್ರೀಲಂಕಾ ಆದಿಯಾಗಿದ್ದುಕೊಂಡು, ಯಾಕಂದರೆ ಅಶೋಕನ ಕಾಲ, ಅಶೋಕನಕ್ಕಿಂತ ಹಿಂದೆ ಇದೆ ಶ್ರೀಲಂಕಾ ಸಂಬಂಧ, ರಾಮಾಯಣ ಸೀತೆ ರಾಮನ ಕಾಲದ ಸಂಬಂಧ ಶ್ರೀಲಂಕಾ ಜೊತೆಗಿರುವಂಥದ್ದು. ಸೊ ಈಗ ಐತಿಹಾಸಿಕ ಹಿನ್ನೆಲೆಯಲ್ಲಿ ಏನೇನು ಕೊಡುಗೆಗಳು, ಕನೆಕ್ಷನ್ಸ್ಗಳು ಹೊರ ಜಗತ್ತಿನೊಂದಿಗೆ ಭಾರತಕ್ಕಿತ್ತು ಅನ್ನುವಂಥದ್ದನ್ನು ಪ್ರತಿಯೊಂದು ದೇಶದ ಮೇಲೆ ಒಂದು ಹತ್ತತ್ತು ಪಾಯಿಂಟ್ಗಳನ್ನು ಒಂದು ಗಮನದಲ್ಲಿ ಇಟ್ಕೊಳ್ರಿ, ಈ ಮಾತು ಗಮನದಲ್ಲಿ ಇಟ್ಕೊಳ್ರಿ. ಮೇನ್ಸ್ ತಯಾರಿ ಮಾಡ್ತಿರೋರು ಈಗ 10 marks ಇದೆ ಅಂದರೆ 10 points ನಿಮ್ಮ ತಲೆಯಲ್ಲಿ ಪಕ್ಕ ಇರಬೇಕು, 1 point ಒಂದು ಮಾರ್ಕ್ಸ್ ಅಂತ ಹೋಗಬೇಕು. ಈ ಟಾಪಿಕ್ ಮೇಲೆ ನಾನು 10 points ಬರಿತೀನಿ, ಅವ್ನು ಏನು ಚಾಪ್ಟರ್ ಕೇಳಿದ್ರು, ಏನು ಕ್ವಶನ್ ಕೇಳಿದ್ರು, ನಾನು 10 points ಬರಿತೀನಿ. ಈಗ 12.5 marks ಕೇಳಿದ್ದಾನೆ, ಓಕೆ ನಾನು ಒಂದು 12-13 points ಆದರೂ ಕವರ್ ಮಾಡ್ತೀನಿ. ಮಿನಿಮಮ್ 10 points ರೆಡಿ ಇಟ್ಕೊಳ್ರಿ. ನೀವು ಯಾವ ಟಾಪಿಕ್ ತಯಾರಿ ಮಾಡ್ತಿರ್ತೀರಿ, 10 points ಯು ಶುಡ್ ಬಿ ರೆಡಿ ಅಂತ ಹೇಳಿ. ಹಾಗೆ ಸೊ ಭಾರತದ ಧರ್ಮಗಳು ನೋಡಿರಿ, ಇವೆಲ್ಲ ಪ್ರಿಲಿಮ್ಸ್ನಲ್ಲೂ ಇದೆ ನಮಗೆ, ಹೌದಾ? ಎಲ್ಲ ಕೂಡ ಮೇನ್ಸಲ್ಲಿದೆ. ಪ್ರತಿಯೊಂದು ಧರ್ಮದ ಬಗ್ಗೆ ಡೀಟೇಲ್ ಆಗಿ ಕೇಳ್ತಾ ಬರ್ತಾನೆ ಅವನು. ಹಿಂದೂ ಧರ್ಮ, ಅದರ ಲಕ್ಷಣಗಳೇನು, ಸಾಮಾನ್ಯ ನಂಬಿಕೆಗಳೇನು ಹಿಂದೂ ಧರ್ಮದಲ್ಲಿ, ಪುರುಷಾರ್ಥಗಳು, ಅವುಗಳ ಆಚರಣೆ, ನೀತಿ ತತ್ವ, ಹಬ್ಬ, ಪವಿತ್ರ ದಿನಗಳು, ತೀರ್ಥಯಾತ್ರೆಗಳು, ಜಾತ್ರೆಗಳು, ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂಥ ಎಲ್ಲ ಬೇಸಿಕ್ ಮಾಹಿತಿ ತಿಳ್ಕೊಂಡಿರಬೇಕು. ಎಲ್ಲ ಏನು ಮಾಡಿರಿ, ನೀಟಾಗಿ ನೋಟ್ಸ್ ಮಾಡಿಕೊಳ್ರಿ. ಇವೆಲ್ಲ ಸ್ಟ್ಯಾಟಿಕ್ ಪಾರ್ಟ್ಗಳಿವು ಅಂತಂದರೆ ಒಂದು ಪಕ್ಕ ಪಾರ್ಟ್ಗಳಿವು ಅಂತ ಹೇಳಿ, ಇವುಗಳ ಬಗ್ಗೆ ಪಕ್ಕ ನೀವು ನೋಟ್ಸ್ ಮಾಡಿ ರೆಡಿ ಇಟ್ಕೋಬೇಕು. ಪ್ರತಿಯೊಂದು ಕಾನ್ಸೆಪ್ಟ್, ಪುರುಷಾರ್ಥ 10 points, ಹಿಂದೂ ಧರ್ಮದ ಲಕ್ಷಣಗಳು 10 points, ಹೌದು ಇದರ ಸಾಮಾನ್ಯ ನಂಬಿಕೆಗಳು 10 points, ಈ ಥರ ಮಾಡ್ಕೊಂಡು ಬರಬೇಕು. ಹಾಗೆ ಹಿಂದೂ ಧರ್ಮದಲ್ಲಿ ಬರುವಂಥ ಬೇರೆ ಬೇರೆ ಪಂಥಗಳು, ಶೈವ, ವೈಷ್ಣವ, ಶಾಕ್ತರು, ಉಪನಿಷತ್ನ ತತ್ವಗಳು, ಭಗವದ್ಗೀತೆ, ಪತಂಜಲಿಯ ಯೋಗ ತತ್ವ ಏನು ಹೇಳ್ತದೆ, ಹೌದ್ರಿ ನಮ್ಮಲ್ಲಿ ಸಿದ್ಧಾಂತಗಳು ಬರ್ತಾವೆಲ್ಲ, ಯೋಗ, ಸಾಂಖ್ಯ, ವೈಶೇಷಿಕ, ಉತ್ತರ ಮೀಮಾಂಸೆ, ಪೂರ್ವ ಮೀಮಾಂಸೆ ಅಂತೇಳಿ ಏನು ದರ್ಶನಗಳು ಅಂತ ನಾವು ಹೇಳ್ತೀವಿ, ಅವೆಲ್ಲ ಕೂಡ ನೋಡಿಕೊಡ್ರಿ, ನೇರವಾಗಿ ಪ್ರಶ್ನೆಗಳು ಬರ್ತವೆ. ಹಾಗೆ ಜೈನ ಧರ್ಮ, ಜೈನ ಧರ್ಮದ ತತ್ವಗಳು, ರತ್ನತ್ರಯ, ನೀತಿ ಸಂಹಿತೆ, ಸಮಾನತೆ, ಅಹಿಂಸೆ, ಪಂಥ, ದಿಗಂಬರ ಹಾಗೂ ಶ್ವೇತಾಂಬರರು ಅಂಥೇಳಿ, ಅವನು ನೇರವಾಗಿ ದಿಗಂಬರ ಮತ್ತು ಶ್ವೇತಾಂಬರದ ಧರ್ಮದ ನಂಬಿಕೆಗಳಲ್ಲಿರುವ ವ್ಯತ್ಯಾಸಗಳನ್ನು ಕುರಿತು ಬರೀರಿ ಅಂತ ಕೇಳ್ಬೋದು, ಅಥವಾ ಜೈನ ಧರ್ಮ ನೀಡಿದ ಕೊಡುಗೆಯನ್ನು ವಿವರಿಸಿ ಅಂಥೇಳಿ ಕೂಡ
ಕೇಳಬಹುದು ಅಂತ ಹೇಳಿ. ಈ ಥರ ಕೇಳ್ಬೋದು, ಜೈನ ಧರ್ಮ ಹಾಗೆ ಬೌದ್ಧ ಧರ್ಮ, ಬೌದ್ಧಿಸಂ ಇದೆ, ಆದರೆ ನಾಲ್ಕು ಶ್ರೇಷ್ಠ ಸತ್ಯಗಳು, ನಾಲ್ಕು ಆರ್ಯ ಸತ್ಯಗಳು ಅಂತ ನಾವು ಹೇಳ್ತೀವಿ. ಅಷ್ಟಾಂಗ ಮಾರ್ಗಗಳು, ನಿರ್ವಾಣ, ನೀತಿ ತತ್ವಗಳು, ಹೀನಯಾನ, ಮಹಾಯಾನ, ಹೇಗೆ ಬೌದ್ಧ ಧರ್ಮ ಕೊಡುಗೆಯನ್ನು ಕೊಡ್ತು ಅನ್ನುವಂಥದ್ದು, ಆಗಿನ ಕಾಲದ ಸಾಮಾಜಿಕ ಅಸಮಾನತೆಗೆ ಸಂಬಂಧಪಟ್ಟಾಗೆ ಬೌದ್ಧ ಧರ್ಮದ ಕೊಡುಗೆಗಳೇನು, ಅಥವಾ ಹೀಗೂ ಕೇಳ್ಬೋದು, ಜೈನ ಧರ್ಮ ಮತ್ತು ಬೌದ್ಧ ಧರ್ಮದ ನಡುವಿನ ವ್ಯತ್ಯಾಸಗಳನ್ನು ಬರೀರಿ ಅಂತ ಕೂಡ ಕೇಳ್ಬೋದು ಅವನು. ವ್ಯತ್ಯಾಸಗಳನ್ನು ಚರ್ಚಿಸಿ ಎರಡೂ ಧರ್ಮಗಳ ನಡುವೆ ಅಂತ ಕೇಳ್ಬೋದು. ಸೊ ದಯವಿಟ್ಟು ಎರಡನ್ನು ಕೂಡ ಕ್ಲೀನ್ ಡಿಮಾರ್ಕೇಶನ್ ಇಟ್ಕೊಳ್ರಿ. ಯಾವುದು ಜೈನ ಧರ್ಮ ನಂಬುತ್ತಿತ್ತು, ಯಾವುದು ಬೌದ್ಧ ಧರ್ಮ ನಂಬುತ್ತಿತ್ತು ಅನ್ನುವಂಥದ್ದು. ಬೌದ್ಧ ಧರ್ಮದಲ್ಲಿ ಮೋಕ್ಷ ಅಂದ್ರೇನು, ಜೈನ ಧರ್ಮದಲ್ಲಿ ಮೋಕ್ಷ ಅಂದ್ರೇನು, ಹೌದು. ಸೊ ದೇವರ ಅಸ್ತಿತ್ವವನ್ನು ಜೈನ ಧರ್ಮ ಬೌದ್ಧ ಧರ್ಮ ಯಾರು ನಂಬಿದ್ರು ಯಾರು ನಂಬಲಿಲ್ಲ, ಜಾತಿ ಪದ್ಧತಿನ ಯಾರು ನಂಬಿದ್ರು ಯಾರು ನಂಬಲಿಲ್ಲ. ಸೊ ಈ ಥರದ ಮೈನ್ಯೂಟ್ ಡೀಟೇಲ್ಸನ್ನು ಪಕ್ಕಾ ನೋಟ್ಸಲ್ಲಿ ಮಾಡಿ ಇಟ್ಕೊಳ್ರಿ, ಅಂದರೆ ಅದು ಹೆಲ್ಪ್ ಆಗ್ತದೆ. ಹಾಗೆ ಕ್ರೈಸ್ತ ಧರ್ಮದ ಬಗ್ಗೆ ಕೂಡ ಇದೆ, ಜೀಸಸ್ರ ಬೋಧನೆಗಳು, ಧರ್ಮದ ಸಿದ್ಧಾಂತಗಳು, ಅವರ ಪಂಗಡಗಳು ಯಾವ್ಯಾವಿದ್ದಾವೆ, ಕ್ಯಾಥೋಲಿಕ್ ಆಗಿರ್ಬೋದು, ರೋಮನ್ ಕ್ಯಾಥೋಲಿಕ್ ಚರ್ಚ್, ಪೂರ್ವದ ಸಾಂಪ್ರದಾಯಿಕ ಚರ್ಚ್ಗಳು, ಪ್ರೊಟೆಸ್ಟೆಂಟ್ ಚರ್ಚ್ಗಳು, ಭಾರತದಲ್ಲಿ ಕ್ರೈಸ್ತ ಮಿಷನರಿ ಚಟುವಟಿಕೆಗಳು ಎಲ್ಲ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಅಥವಾ ಅವನು ನೇರವಾಗಿ ಕೇಳ್ಬೋದು, ಕ್ರೈಸ್ತ ಮಿಷನರಿಗಳ ಚಟುವಟಿಕೆ ಭಾರತೀಯ ಸಮಾಜದ ಮೇಲೆ ಬೇರಿದ ಪರಿಣಾಮಗಳನ್ನು ಚರ್ಚಿಸಿ ಅಂತ ಕೇಳ್ಬೋದು. ಯಾಕಂದರೆ ಅವರು ಎಜುಕೇಷನ್ ರಿಫಾರ್ಮ್ಸ್ಗಳನ್ನು, ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡ್ತಾರೆ, ಹೌದ್ರಿ, ಹಲವಾರು ಕೊಡುಗೆಗಳನ್ನು ಆ ಒಂದು ಮಿಷನರಿಗಳು ಕೂಡ ಕೊಡಮಾಡಿದ್ದಾವೆ ಭಾರತದ ಸಾಂಸ್ಕೃತಿಕ ಇತಿಹಾಸಕ್ಕೆ ಅಂಥೇಳಿ. ಸೊ ಅವನ್ನೆಲ್ಲ ಕೂಡ ನೀವು ನೋಡ್ಕೊಳ್ರಿ. ಹಾಗೆ ಇಸ್ಲಾಂ ಧರ್ಮ ತತ್ವಗಳು, ಆಚರಣೆಗಳು, ದೇವರು, ಧರ್ಮ ತತ್ವದ ನಿರೂಪಣೆ ಆಗಿರ್ಬೋದು, ಅದರ ಪಂಚಸ್ತಂಭಾಕೃತಿಗಳು ಅಂತೇನೆ ಹೇಳ್ತೀವಲ್ಲ, ಹೌದ್ರಿ, ನಮಾಜ್ ಮಾಡುವಂಥದ್ದು, ಜಕಾತ್, ಹಜ್ ಅಂತೇಳಿ ಹೇಳ್ತೀವಲ್ಲ. ಸೊ ಪಂಚ ಸಿದ್ಧಾಂತಗಳ ಮೇಲೆ ಏನು ನಿಂತಿದೆ ಇಸ್ಲಾಂ ಧರ್ಮದಾಗಿರ್ಬೋದು, ಪವಿತ್ರ ಸ್ಥಳಗಳು ಯಾವ್ಯಾವಿದ್ದಾವೆ, ದಿನಗಳು ಯಾವ್ಯಾವಿದ್ದಾವೆ, ಅಲ್ಲಿ ಫ್ಯಾಮಿಲಿ ಸಿಸ್ಟಮ್ ಹೇಗಿದೆ, ಅಲ್ಲಿಯ ಶರಿಯತ್ ಕಾನೂನು ಹೇಗಿದೆ ಅನ್ನುವಂಥದ್ದು. ಸೊ ಅದರ ಜೊತೆಗೆ ನೋಡಿರಿ, ಭಾಳ ಇಂಪಾರ್ಟೆಂಟ್ ಆಗಿ ಬರುವಂಥದ್ದು, ಕರ್ನಾಟಕದ ಸೂಫಿಗಳು, ಸೂಫಿ ಪಂಥಗಳು, ಇದು ಇಂಪಾರ್ಟೆಂಟ್, ಸೂಫಿಸಮ್ ಇನ್ ಕರ್ನಾಟಕ ಅಂತ ಹೇಳಿ, ಹೌದು. ಸೊ ಭಾರತದಲ್ಲಿ ಸೂಫಿಸಮ್ ಕೂಡ ಬಹಳ ಮುಖ್ಯ ಇದೆ. ಸೂಫಿ ಧರ್ಮದ ಪ್ರಾಮುಖ್ಯತೆ ಏನು, ಅವರ ಕೊಡುಗೆ ಏನು, ಅವರ ಬೋಧನೆಗಳೇನು, ಅವರ ನಂಬಿಕೆಗಳೇನು, ಯಾಕೆಂದರೆ ಕರ್ನಾಟಕದಲ್ಲಿ ಸೂಫಿಸಮ್ ಕೂಡ ಅಷ್ಟೇ ಚೆನ್ನಾಗಿ ಬೆಳವಣಿಗೆ ಆಗಿತ್ತು, ಆ ಹಿನ್ನೆಲೆಯಲ್ಲಿ ನೋಡ್ಕೊಳ್ರಿ. ಹಾಗೆ ಸಿಖ್ ಧರ್ಮ, ಅದರ ನೀತಿ ಆಚರಣೆ ಹೇಗೆ ಬೆಳವಣಿಗೆ ಆಯಿತು ಅನ್ನುವಂಥದ್ದು ಎಲ್ಲವೂ ಕೂಡ ಸಿಲೆಬಸ್ಗಿದೆ. ಹಾಗೆ ಸೊ ಇದೆಲ್ಲ ಇಷ್ಟು ಇಲ್ಲಿ ತನಕ ನೋಡಿದ್ದು ಇದೆಲ್ಲ ಏನಂದರೆ ಒಂದು ಚಾಪ್ಟರ್ನಲ್ಲಿ ಬರುವಂಥ ಬೇರೆ ಸೆಕ್ಷನ್ಸ್ ಇದೆಲ್ಲ ಸೇರಿ ಒಂದು ಚಾಪ್ಟರ್ ಇದೆ ನಿಮಗೆ. ಇದಷ್ಟು ಸೇರಿ ನಾವೇನು ನೋಡ್ತಾ ಇದ್ದೀವಿ, ಜಿ ಎಸ್ ಪೇಪರ್ನಲ್ಲಿ ಸೆಕ್ಷನ್ ನಂಬರ್ 1 ನೋಡ್ತಾ ಇದ್ದೀವಿ. ಸೆಕ್ಷನ್ ನಂಬರ್ 1ನಲ್ಲಿ ನಾವು ಇಲ್ಲಿ ತನಕ ನೋಡಿದ್ದು ಒಂದು ಚಾಪ್ಟರ್ನಲ್ಲಿ ಬಂದಂಥ ಬೇರೆ ಬೇರೆ ಯೂನಿಟ್ಸ್ಗಳಿವು. ಹಾಗೆ ನಾವೀಗ ಚಾಪ್ಟರ್ ನಂಬರ್ 2 ಘಟಕ ನಂಬರ್ 2ಕ್ಕೆ ಬರ್ತಾ ಇದ್ದೀವಿ. ಸೊ ಅದರಲ್ಲಿ ಪರಿವರ್ತನೆಯತ್ತ ಭಾರತೀಯ ಸಮಾಜ, ವೈಚಾರಿಕ ಸಿದ್ಧಾಂತಗಳು, ಆಧುನಿಕ ಭಾರತದ ಇತಿಹಾಸ, 19ನೇ ಶತಮಾನದ ಪ್ರಾರಂಭದಿಂದಾದ ಸುಧಾರಣೆಗಳು ಹಾಗೂ ಸುಧಾರಕರು. ನೀವು ನೋಡ್ರಿ, ಸಿಲೆಬಸ್ಸನ್ನು ನೋಡಿದಾಗಲೂ ಕೂಡ ಈಗ ನಾವೇನು ಹೋದ್ವಿ, ಈ ಹಿಂದೆ ಮಿಡಿವಲ್ ಹಿಸ್ಟ್ರಿ ಮತ್ತು ಏನ್ಷಿಯಂಟ್ ಹಿಸ್ಟ್ರಿಗಳನ್ನು ಕವರ್ ಮಾಡಿದ್ರು, ಈಗ ನೇರವಾಗಿ ಸೊ ಒಂದು ಮಾಡರ್ನ್ ಹಂತಕ್ಕೆ ಮುಂದೆ ಬರ್ತಾ ಇದ್ದೀವಿ ನಾವು. ಅದರಲ್ಲಿ ಹೇಳ್ತಿರೋದು ಸಾಮಾಜಿಕ ಮತ್ತು ಧಾರ್ಮಿಕ ದೋಷಗಳ ನಿರ್ಮೂಲನೆ ಅಂತೇಳಿ. ಆಗಿನ ಸಂದರ್ಭದಲ್ಲಿ ಇದ್ದಂಥ ಸಾಮಾಜಿಕ ದೋಷಗಳೇನಿದ್ವು, ಅದೇ ಜಾತಿ ಪದ್ಧತಿ ಆಗಿರ್ಬೋದು, ಸತಿ ಸಗಮನ, ಬಾಲ್ಯ ವಿವಾಹ, ಇವೆಲ್ಲ ಸಾಮಾಜಿಕ ದೋಷಗಳು, ಆಗಿನ ಕಾಲದ ದೋಷಗಳು. ಅವುಗಳ ದೋಷಗಳಿಗೆ ಏನೇನು ಹೋರಾಟ ನಡೀತು, ಸರ್ವರಿಗೂ ವೇದಗಳು, ಜಾತ್ಯಾತೀತ ಸಮಾಜ. ನೋಡ್ರಿ, ನೇರವಾಗಿ ಕೇಳ್ತಾನೆ, ಜಾತ್ಯಾತೀತ ಸಮಾಜ ಅಂದ್ರೇನು, ಇತಿಹಾಸದಲ್ಲಿ ಹೇಗೆ ಅದು ಬೆಳೆದುಕೊಂಡು ಬಂದಿದೆ ಅನ್ನುವಂಥದ್ದು. ಸೇವಾ ನೀತಿ, ಸರ್ವಿಸ್ ಪಾಲಿಸಿ, ದಲಿತ ವರ್ಗಗಳ ದಾಸ್ಯ ವಿಮೋಚನೆ, ಅದಕ್ಕೆ ಯಾವ ರೀತಿ ಹೋರಾಟಗಳು ನಡೀತು, ಯಾವ್ಯಾವ ಸಂಘ ಸಂಸ್ಥೆಗಳು ಹುಟ್ಕೊಂಡು, ಈ ಥರದ್ದು ಎಲ್ಲ ಕೂಡ ನೇರವಾಗಿ ಕೇಳ್ತಾನೆ. ಹಾಗೆ ದ್ವಿರಾಷ್ಟ್ರ ಸಿದ್ಧಾಂತ ಅಂತ ಹೇಳಿ, ಅಂದರೆ ಏನು, ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯಾಯಿತು, ಅದು ಯಾವಾಗ ಹುಟ್ಕೊಳ್ತು, ಏನು ಅದರ ಮೂಲ ಎಲ್ಲಿದೆ ಅನ್ನುವಂಥದ್ದು. ಮುಸ್ಲಿಂ ಲೀಗ್ ಸ್ಥಾಪನೆಯಿಂದ ಹಿಡ್ಕೊಂಡು 1906 ಮುಸ್ಲಿಂ ಲೀಗ್ನ ಸ್ಥಾಪನೆಯಿಂದ ಹಿಡಿದುಕೊಂಡು, ಅದು ಕಾಂಗ್ರೆಸ್ ಮುಸ್ಲಿಂ ಲೀಗ್ ಒಪ್ಪಂದ ಆಗಿರಬಹುದು, ಅದಾದಮೇಲೆ ನಾವು ಖಿಲಾಫತ್ ಮೂಮೆಂಟ್ನಿಂದ ತಗೊಳ್ಬೇಕು, ಮುಂದೆ 1913ನಲ್ಲಿ ಹೇಗೆ ಈ ಪಾಕ್ ಸಿದ್ಧಾಂತ ಉಗಮ ಆಯಿತು ಅನ್ನುವಂಥದ್ದು, ಹೇಗೆ ಪಾಕ್ ನೇರ ದಿನಾಚರಣೆಗಳನ್ನು ಅವರೆಲ್ಲ ಮಾಡಿಕೊಂಡ್ರು, ಹೇಗೆ ಡಿಮ್ಯಾಂಡ್ಗಳನ್ನು ಮಾಡಿದ್ರು, ಎಲ್ಲೆಲ್ಲ ಏನು ಬೆಳವಣಿಗೆ ಆಯಿತು ಅನ್ನೋದು ಎಲ್ಲವೂ ಕೂಡ ಗೊತ್ತಿರಬೇಕು. ಇದು ನಿಮಗೆ ಪ್ರಿಲಿಮ್ಸಲ್ಲೂ ಇದೆ, ಮೇನ್ಸಲ್ಲೂ ಇದೆ. ಹಾಗೆ ಧರ್ಮ ಮತ್ತು ಶಿಕ್ಷಣದ ಮುಖಾಂತರ ಶೋಷಣೆಗೊಳಗಾದವರ ಸಬಲೀಕರಣಕ್ಕೋಸ್ಕರ ಏನೇನು ಹೋರಾಟ ನಡೀತು, ದಲಿತ ವರ್ಗಗಳಿಗೋಸ್ಕರ, ಹಿಂದುತ್ವ ಹಾಗೂ ದೇಶಭಕ್ತಿ, ಪೆಟ್ರಿಯೋಟಿಸಮ್ ಅಂತಂದ್ರೇನು ಅನ್ನುವಂಥದ್ದು, ದ್ರವಿಡಿಯನ್ ಮೂಮೆಂಟ್ ಅಂತೇಳಿ ದಕ್ಷಿಣ ಭಾರತದಲ್ಲಿ ದ್ರಾವಿಡ ಚಳವಳಿ ಅನ್ನುವಂಥದ್ದು ನಡೀತಿದೆ, ಅದರಲ್ಲೂ ಮೇಜರಾಗಿ ಬ್ರಾಹ್ಮಣ ವಿರೋಧಿ ಚಳವಳಿಗಳು ಕೂಡ ದಕ್ಷಿಣ ಭಾರತದಲ್ಲಿ ನಡೀತು, ಅವು ಆಗಿರ್ಬೋದು. ಶೋಷಣೆಯ ಮುಕ್ತಿಗಾಗಿ ದಲಿತರ ಹೋರಾಟ, ಅವರ ಸಬಲೀಕರಣ, ಸಮಾಜವಾದ ಮಾರ್ಗ, ಸಂಪೂರ್ಣ ಕ್ರಾಂತಿ ಅನ್ನುವಂಥದ್ದು,
ನೋಡ್ರಿ, ಲಾಸ್ಟ್ 2015 ಪ್ರಶ್ನೆ ಇದೆ, ಇದು ಸಂಪೂರ್ಣ ಕ್ರಾಂತಿಯನ್ನು ವಿವರಿಸಿ ಅಂತ ಪ್ರಶ್ನೆ ನೇರವಾಗಿ ಕೇಳಿದ್ದಾನೆ. 12.5 ಮಾರ್ಕ್ಸ್ಗೆ ಪ್ರಶ್ನೆ ಇತ್ತು ಅನಿಸುತ್ತೆ. 2015 ಮೇನ್ಸಲ್ಲಿ ಈ ಪ್ರಶ್ನೆ ಇತ್ತು, ನಾವು ಇದಕ್ಕೆ ಆನ್ಸರ್ ಮಾಡಿದ್ವಿ ಅನ್ನೋದು ನೆನಪಿದೆ ಅಂತ. ಸಂಪೂರ್ಣ ಕ್ರಾಂತಿಯನ್ನು ಕುರಿತು ಚರ್ಚಿಸಿ ಅಂತ ನೇರವಾಗಿ ಪ್ರಶ್ನೆ ಹಾಕಿದ್ದ ಅವನು. ಹಾಗೆ ಗ್ರಾಮ ಸ್ವರಾಜ್ಯ, ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ಬಹಳ ಮುಖ್ಯ, ಇದು ನೀವು ಗಮನಿಸ್ಕೊಳ್ಬೇಕು. ಯಾಕೆ ಅಂತಂದರೆ ಅವನು ಬರೀ ಗ್ರಾಮ ಸ್ವರಾಜ್ಯದ ಕಲ್ಪನೆಯನ್ನು ಕೇಳಿದ್ರು ಅಷ್ಟೇ ಅಲ್ಲ, ಅವನು ಅದರ ವಾಸ್ತವತೆಯನ್ನು ಕೇಳ್ತಾನೆ. ಗಾಂಧೀಜಿ ತತ್ವಗಳ ವಾಸ್ತವತೆಯನ್ನು ಪ್ರಶ್ನೆ ಮಾಡ್ತಾ ಹೋಗ್ತಾನೆ. ಈಗಾದರೂ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಈಗ ಅನಿವಾರ್ಯವಾಗಿದೆಯೇ, ಅಥವಾ ಅದು ಹೇಗೆ ಏನು ಅನ್ನುವಂಥದ್ದು. ಸೊ ಆ ದೃಷ್ಟಿನಲ್ಲಿ ಗಾಂಧೀಜಿ ಬೋಧನೆಗಳ ತತ್ವಗಳ ಪ್ರಸ್ತುತತೆಯನ್ನ ಮೇಲೆ ಒಂದು ಸ್ವಲ್ಪ ನಿಮಗೆ ವಿವೇಚನೆ ಇರಬೇಕು ಅನ್ನುವಂಥದ್ದು. ಸತ್ಯಾಗ್ರಹ, ಭೂದಾನ, ಭೂದಾನ ಚಳುವಳಿ ನೇರವಾಗಿ ಕೇಳ್ತಾನೆ, ಭೂದಾನ ಚಳುವಳಿ ಕುರಿತು ಬರೆಯಿರಿ ಅಂತೇಳಿ. ಎಲ್ಲದರ ಮೇಲೂ 10 ಪಾಯಿಂಟು ವಿತ್ ಆನ್ಸರ್ ನೀವು ರೆಡಿ ಇರಬೇಕು. ಓಕೆ, ಹಾಗೆ ಚಾಪ್ಟರ್ ನಂಬರ್ ತ್ರೀನಲ್ಲಿ ಕರ್ನಾಟಕ ನಾವು ಇಲ್ಲಿ ತನಕ ನೋಡಿದ್ವಿ, ಈಗ ಎಕ್ಸ್ಕ್ಲೂಸಿವ್ ಆಗಿ ಇಂಡಿಯನ್ ಪಾರ್ಟ್ ನೋಡಿದ್ವಿ ನಾವು, ಭಾರತಕ್ಕೆ ಸಂಬಂಧಪಟ್ಟದ್ದು. ಹೌದಾ, ಈಗ ಅವರು ನೇರವಾಗಿ ಬರ್ತಿರೋದು ಎಲ್ಲಿಗೆ ಅಂತಂದರೆ Part-3ಗೆ ಅಂತ. ಇನ್ನೊಂದು ಗಮನದಲ್ಲಿ ಇರಲಿ, ಫ್ರೀಡಮ್ ಸ್ಟ್ರಗಲ್, ಸ್ವತಂತ್ರ ಹೋರಾಟ ಏನಿದೆಯಲ್ವಾ, ಸ್ವತಂತ್ರ ಹೋರಾಟ ಚಳವಳಿ ಭಾರತದ್ದು ಪ್ರಿಲಿಮ್ಸ್ನಲ್ಲಿ ಇದೆ, ಮೇನ್ಸ್ನಲ್ಲಿ ಇಲ್ಲ. ಕೆಎಸ್ ಮೇನ್ಸಲ್ಲಿ ಸ್ವತಂತ್ರ ಸಂಗ್ರಾಮದ ಎಕ್ಸ್ಕ್ಲೂಸಿವ್ ಪಾರ್ಟ್ಗಳು ಇಲ್ಲ ನಮಗೆ ಸಿಲೆಬಸ್ಗೆ. ನೀವು ಅಲ್ಲಿ ತನಕ ಹಿಂದೆ ನೋಡಿದ್ರಿ ಅಲ್ವಾ, ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನು ಮಾತ್ರ ಇಟ್ಟಿದ್ದಾನೆ, ಬಟ್ ಕರ್ನಾಟಕ ಹಿಸ್ಟ್ರಿ ಕಂಪ್ಲೀಟ್ ಆಗಿದೆ. ಮೇನ್ಸ್ಗೆ ಕರ್ನಾಟಕದ ಇತಿಹಾಸ ಕಂಪ್ಲೀಟ್ ಆಗಿದೆ, ಇಲ್ಲಿಂದ ಕದಂಬರಿಂದ ಹೊಯ್ಸಳರ ಮುಂದೆ ಎಲ್ಲ ಕಂಪ್ಲೀಟ್ ಆಗಿ ಮೇನ್ಸಲ್ಲಿ ಸಿಲೆಬಸ್ ಇದೆ. ಸೊ ಪುರಾತನ ಸಂಪ್ರದಾಯಗಳು, ಕನ್ನಡ ಭಾಷೆ ಹೇಗೆ ಹುಟ್ಕೊಳ್ತು, ಕನ್ನಡ ಶಬ್ದದ ಉತ್ಪತ್ತಿ ಹೇಗಾಯಿತು ಗೊತ್ತಿರಬೇಕು. ಹೌದು, ಕನ್ನಡ ಕರುನಾಡು ಕಮ್ಮಿತ್ತು ನಾಡು, ಕನ್ನಡು ಕನ್ನಡ ಕರ್ನಾಟಕ ಅಂತ ಹೆಸರನ್ನು ಏನು ಪಟ್ಕೊಳ್ತು, ಅದು ಹೇಗೆ ಇವಾಲ್ವ್ ಆಯಿತು ಅನ್ನುವಂಥದ್ದಾಗಿರ್ಬೋದು. ಸೊ ಕನ್ನಡ ಭಾಷೆಯ ಸಾಹಿತ್ಯ, ಪ್ರಾಚೀನ ಕಾಲದ ಸಾಹಿತ್ಯ, ಕನ್ನಡ ಭಾಷೆ ಸಾಹಿತ್ಯದ ಇತಿಹಾಸ ಹೆಂಗಿದೆ ಅಂತೇಳಿ, ನಾವು ಹಲ್ಮಿಡಿ ಶಾಸನ್ ಅಲ್ಲಿಂದ ಶ್ರೀಮತ್ ಕದಂಬ ಪನ್ ಕಳಭೋರನ್ ಆ ಅರಿ ಆಳಿದ್ ನಂದಾವಿಳೆ ನಾಡುಳ್, ಹಲ್ಮಿಡಿ ಶಾಸನ ಹೇಳುವಂಥ ರೀತಿ ಅಲ್ಲಿಂದ ಶುರುವಾಗಿ ನಮ್ಮ ಕವಿರಾಜ ಮಾರ್ಗ ಆಗಿರ್ಬೋದು, ಹೌದ್ರಿ, ಮಾರ್ಗ ಪರಂಪರೆ ಆಗಿರ್ಬೋದು, ದೇಸಿ ಪರಂಪರೆ ಆಗಿರ್ಬೋದು, ಎಲ್ಲ ಐತಿಹಾಸಿಕ ಬೆಳವಣಿಗೆ ಕನ್ನಡ ಸಾಹಿತ್ಯದ್ದು ಗೊತ್ತಿರಬೇಕು. ವ್ಯಾಪ್ತಿ, ಹಾಗೆ ಬೇರೆ ಬೇರೆ ಜಿಲ್ಲೆಗಳ ಗೆಜೆಟ್ ಇಯರ್ ಅಂತ ಹೇಳಿ ಇದೆ. ಸೊ ಇದು ಗೆಜೆಟ್ ಇಯರ್ ಬುಕ್ ಏನು ರಿಲೀಸ್ ಆಗ್ತದೆ ಅದಕ್ಕೆ ಸಂಬಂಧಪಟ್ಟ ಇನ್ಫಾರ್ಮೇಷನ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನೀವು ಕರ್ನಾಟಕ ಕೈಪಿಡಿ ಅಂತ ಹೇಳಿ, ಹ್ಯಾಂಡ್ ಬುಕ್ ಆಫ್ ಕರ್ನಾಟಕ ಅಂತೇಳಿ ಕರ್ನಾಟಕ ಸರ್ಕಾರ ಪಬ್ಲಿಷ್ ಮಾಡುವಂಥ ಬುಕ್ ಅದು. ಅದರೊಳಗೆ ಆ ಪುಸ್ತಕದ ಪ್ರಾರಂಭದಲ್ಲಿ ಗೆಜೆಟಿಯರ್ ಬಗ್ಗೆ 2 ಪೇಜ್ ಮಾಹಿತಿ ಇದೆ ನಿಮಗೆ. ಸೊ ಅದು ಅದನ್ನು ಬಿಟ್ಟರೆ ಮತ್ತೆಲ್ಲೂ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಸಿಗಲ್ಲ. ಕರ್ನಾಟಕ ಗೆಜೆಟಿಯರ್ ಅಂತ ಫಸ್ಟ್ ಒಂದು 2 ಪೇಜಲ್ಲಿ ಮಾಹಿತಿ ಇದೆ. ದಯವಿಟ್ಟು ಇಲ್ಲಿ ಹ್ಯಾಂಡ್ ಬುಕ್ ಆಫ್ ಕರ್ನಾಟಕ, ಕರ್ನಾಟಕ ಕೈಪಿಡಿ ಅನ್ನುವಂಥ ಪುಸ್ತಕ ಕರ್ನಾಟಕ ಸರ್ಕಾರದ ಪಬ್ಲಿಕೇಶನ್ನಲ್ಲಿ ಇದ್ರ ಮಾಹಿತಿ ಸಿಗ್ತದೆ, ನೋಟ್ ಮಾಡ್ಕೊಳ್ರಿ. ಸೊ ಗೆಜೆಟಿಯರ್ಗಳು, ವಸ್ತು ಸಂಗ್ರಹಾಲಯಗಳು ಯಾವ್ಯಾವ ಎಲ್ಲೆಲ್ಲಿದ್ದಾವೆ, ಕರ್ನಾಟಕದ ಐತಿಹಾಸಿಕ ದಾಖಲೆಗಳು, ಸ್ಮಾರಕಗಳು, ಪ್ರಾಚ್ಯವಸ್ತು ಸರ್ವೇಕ್ಷಣಾ ಕಾರ್ಯ, ಹಾಗೂ ನಮ್ಮಲ್ಲಿ ಬರುವಂಥ ವಿಶ್ವ ಪರಂಪರೆ ತಾಣಗಳು ಯಾವ್ಯಾವುದು ಇದೆ ಅನ್ನುವಂಥದ್ದು ಅಂತ ಹೇಳಿ. ಸೊ ಅಲ್ಲಿಂದ ಮುಂದೆ ಕದಂಬರಿಂದ ಹೊಯ್ಸಳರವರೆಗೆ ನೋಡ್ರಿ, ಇಲ್ಲಿ ನಾವು ಪುರಾತನ ಸಂಪ್ರದಾಯಗಳನ್ನು ನೋಡಿದ್ವಿ, ಇನ್ನು ಪೂರ್ತಿ ಐತಿಹಾಸಿಕ ಅವರ ಶಿಲ್ಪಕಲೆ, ಸಾಹಿತ್ಯ, ಧರ್ಮಕ್ಕೆ ಅವರ ಕೊಡುಗೆಗಳೇನು ಅನ್ನುವಂಥದ್ದು ಕದಂಬರಿಂದ ಶುರುವಾಯಿತು. ನಂತರ ವಿಜಯನಗರ ಸಾಮ್ರಾಜ್ಯದ ನಂತರದ ಅವಧಿ ನೋಡಿರಿ, ಸಂಪೂರ್ಣವಾಗಿ ಸಿಲೆಬಸ್ಗೆ ಇಟ್ಟಿರೋದು ಅಂತ. ವಿಜಯನಗರ ಸಾಮ್ರಾಜ್ಯ, ಅದರ ಉದಯ, ಅದರ ಗುರಿಗಳು, ಆಶಯ, ವಿದ್ಯಾರಣ್ಯ, ಹಕ್ಕಬುಕ್ಕ, ಇಮ್ಮಡಿ ದೇವರಾಯ, ಎಲ್ಲ ಪ್ರಮುಖರು, ಹಾಗೆ ತಾಳಿಕೋಟೆ ಕದನ 2017 ಲಾಸ್ಟ್ ಮೇನ್ಸಲ್ಲಿ ಪ್ರಶ್ನೆ ಇತ್ತು, ತಾಳಿಕೋಟೆ ಕದನವನ್ನು ಕುರಿತು ಅದರ ಕಾರಣ ಮತ್ತು ಪರಿಣಾಮಗಳನ್ನು ಕುರಿತು ಚರ್ಚಿಸಿ ಅಂತ ನೇರವಾಗಿ ಪ್ರಶ್ನೆ ಹಾಕಿದ್ದ ಅವನು. ಹಾಗಾಗಿ ಅದೆಲ್ಲ ನೋಡಿಕೊಳ್ಳ್ರಿ, ಅದರ ಪರಿಣಾಮಗಳೇನಾಯಿತು, ಅದರ ಆಡಳಿತ ವೈಭವ, ಮತ್ತು ಅದರ ಸಂಪೂರ್ಣ ಸಾಹಿತ್ಯಿಕ ವಾಸ್ತುಶಿಲ್ಪದ ಕೊಡುಗೆಗಳು, ಹಾಗೆ ವಿದೇಶಿಯರ ಆಗಮನ ಏನಾಗಿತ್ತು, ಅವರ ಕೊಡುಗೆಗಳೇನಿತ್ತು ಅಂತ ಸಂಪೂರ್ಣ. ಹಾಗೆ ಅದರ ಜೊತೆಗೆ ಧಾರ್ಮಿಕ ಪಂಥಗಳು ನಮ್ಮಲ್ಲಿ ಬಂದಂಥ ಕರ್ನಾಟಕದಲ್ಲಿ ಶಂಕರಾಚಾರ್ಯ, ರಾಮಾನುಜರು, ಮಧ್ವಾಚಾರ್ಯರು, ಅವರ ಬೇರೆ ಬೇರೆ ಅದ್ವೈತ ಸಿದ್ಧಾಂತ, ಅದ್ವೈತ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ಹೇಳ್ತೀವಿ, ಬಸವಣ್ಣನವರು, ವಚನ ಚಳವಳಿ, ಹರಿದಾಸ ಚಳವಳಿ, ಕಾಳಿಕಾಮುಖ, ಶಾಕ್ತ, ಪಾಶುಪತ ಪಂಥಗಳು. ನಾನು ಹೇಳ್ತಾ ಇದ್ದೀನಿ, ಈ ಒಂದೊಂದು ಕಾನ್ಸೆಪ್ಟ್ನಲ್ಲಿ 10 ಪಾಯಿಂಟ್ ರೆಡಿ ಇಟ್ಕೊಳ್ರಿ. ಪಾಶುಪತ ಪಂಥ ಅಂತ 10 ಪಾಯಿಂಟ್ ರೆಡಿ ಇರಬೇಕು. ಅವನೇನು ಕೇಳಿದ್ರೆ 10 ಪಾಯಿಂಟ್ ಬರೀಬೇಕು. ಶಾಕ್ತ ಪಂಥ 10 ಪಾಯಿಂಟ್, ಶಕ್ತಿ ಆರಾಧಕರು, ಹೌದ್ರಿ, ಕಾಳಿಕಾಮುಖ, ಕಾಳಿ ಆರಾಧಕರು, ಈ ಥರ ಪಾಯಿಂಟ್ಗಳು ರೆಡಿ ಮಾಡ್ಕೊಳ್ಬೇಕು. ಹಾಗೆ ಬಹುಮನಿಗಳು, ಬಹುಮನಿ ಸುಲ್ತಾನರು ಮೊಹಮ್ಮದ್ ಗವಾನ್ನಿಂದ ಹಿಡ್ಕೊಂಡು ಅವರ ಕೊಡುಗೆಗಳೇನೇನಿದೆ. ಹಾಗೆ ಒಡೆಯರಿಗೆ ಬರ್ತೀವಿ ನಾವು, ಒಡೆಯರ ಹಾಗೆ ಒಡದಿ ಒಡೆಯರ ಅವಧಿನಲ್ಲಿ ಸಣ್ಣ ಪುಟ್ಟ ಸಾಮ್ರಾಜ್ಯಗಳಿತ್ತು ಅಲ್ಲ, ಕೆಳದಿ ಆಗಿರ್ಬೋದು, ಚಿತ್ರದುರ್ಗ ನಾಯಕ,
ಅವರೆಲ್ಲರ ಕೊಡುಗೆಗಳು ಸಂಗೊಳ್ಳಿ ರಾಯಣ್ಣನ ಹಿಡ್ಕೊಂಡು ಸೊ ಹೈದರಾಲಿ ಟಿಪ್ಪು ಸುಲ್ತಾನ್ವರೆಗೂ ಸಂಪೂರ್ಣವಾಗಿ ರಾಜಕೀಯ ಐತಿಹಾಸಿಕ ಹಾಗೆ ಅವರ ಧರ್ಮ ಕೊಡುಗೆ ಎಲ್ಲವೂ ಕೂಡ ನಮಗೆ ಸಂಪೂರ್ಣವಾಗಿ ಸಿಲೆಬಸ್ಗಿದೆ. ಹಾಗೆ ಆಧುನಿಕ ಮೈಸೂರು ಮಾಡರ್ನ್ ಮೈಸೂರು ಅಂತ ನಾವು ಹೇಳ್ತೀವಿ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆಗಳೇನು ಬಹಳ ಇಂಪಾರ್ಟೆಂಟು. ಬ್ರಿಟಿಷರ ವಿರುದ್ಧ ಕರ್ನಾಟಕದಲ್ಲಿ ಸೈನಿಕರ ದಂಗೆ ಹೇಗೆ ನಡೀತು, ಇದು ಇದರಿಂದಾನೇ ನಮ್ಮಲ್ಲಿ ಮತ್ತೆ ಕಮಿಷನ್ ಆಳ್ವಿಕೆ ಬಂದಿದ್ದು. ಹೈದರಾಬಾದ್ ಕರ್ನಾಟಕದಲ್ಲಿ ನಿಜಾಮರ ಆಳ್ವಿಕೆ, ದೀವಾನರ ಆಳ್ವಿಕೆಯಲ್ಲಿ ಮೈಸೂರು ಎಲ್ಲವೂ ಕೂಡ ಪ್ರಿಲಿಮ್ಸ್ಗೆ ಇದೆ, ಕಂಪ್ಲೀಟಾಗಿ ಮೇನ್ಸ್ಗೆ ಕೂಡ ಇದೆ ಎನ್ನುವಂಥದ್ದು. ಹಾಗೆ ಸಿಕ್ಸ್ತ್ ಯೂನಿಟ್ನಲ್ಲಿ ಕರ್ನಾಟಕದಲ್ಲಿ ಸ್ವತಂತ್ರ ಚಳವಳಿ ಹಾಗೂ ಏಕೀಕರಣ ಅನ್ನುವಂಥದ್ದಿದೆ. ಹೇಗೆ ಭಾರತದ ಸ್ವತಂತ್ರ ಸಂಗ್ರಾಮ ಕರ್ನಾಟಕದಲ್ಲಿ ನಡೀತು, ನಮ್ಮಲ್ಲಿ ರಾಷ್ಟ್ರೀಯತೆಯ ಉಗಮ ಗಾಂಧಿ ಪೂರ್ವಯುಗ ಕರ್ನಾಟಕದಲ್ಲಿ ಹೇಗಿತ್ತು, ಹೈದರಾಬಾದ್ ಕರ್ನಾಟಕದಲ್ಲಿ ಹೇಗೆ ಸ್ವತಂತ್ರ ಚಳವಳಿ, ಮತ್ತು ಕರ್ನಾಟಕದ ಏಕೀಕರಣ ಹೇಗಾಯಿತು, ಅದರ ಕಾರಣಗಳೇನು, ಬೇರೆ ಬೇರೆ ವ್ಯಕ್ತಿಗಳ ಕೊಡುಗೆಗಳು ಲೈಕ್ ಆಲೂರು ವೆಂಕಟರಾಯರ ಕೊಡುಗೆ ಏನು ಅನ್ನುವಂಥದ್ದು ಯಾವ ಹಂತದಲ್ಲಿ ನಡೀತು ನೋಡಿ ಸಂಪೂರ್ಣವಾಗಿ. ಮತ್ತು ನಮ್ಮ ಹೋರಾಟದಲ್ಲಿ ಮುದ್ರಣ ಪತ್ರಿಕೆಗಳು ಸಾಹಿತ್ಯ ಇವರೆಲ್ಲರೂ ಕೂಡ ಹೇಗೆ ಕೊಡುಗೆಯನ್ನು ಕೊಟ್ಟರು ಅನ್ನುವಂಥದ್ದು ಸಂಪೂರ್ಣವಾಗಿ ನಮ್ಗೆ ಸಿಲೆಬಸ್ ಇರೋದನ್ನು ನಾವು ನೋಡ್ತೀವಿ. ಇದು ಸಿಕ್ಸ್ತ್ ಯೂನಿಟ್ ಅಂಥೇಳಿ ಹಿಂಗೆ ಒಟ್ಟು 6 ಚಾಪ್ಟರ್ಗಳನ್ನು ನಮ್ಮ ಫಸ್ಟ್ ಸೆಕ್ಷನ್ನಲ್ಲಿ ನೋಡ್ತೀವಿ ನಾವು. ಹೌದು, ಜಿ ಎಸ್ ಪೇಪರ್ 2 ನೋಡ್ತಾ ಇದ್ವಿ ನಾವು, ಸಾಮಾನ್ಯ ಅಧ್ಯಯನ ಪತ್ರಿಕೆ 2 ಅಂತ ನೋಡ್ತಾ ಇದ್ವಿ. ಇದರಲ್ಲಿ 6 ಚಾಪ್ಟರ್ಗಳನ್ನು ಒಳಗೊಂಡು ನಿಮಗೆ ಸುಮಾರು 1 ಸೆಕ್ಷನನ್ನು ಈ ಪೇಪರಲ್ಲಿ ಕವರ್ ಮಾಡಿರುವಂಥದ್ದು ಅಂಥೇಳಿ. ಹಾಗಾಗಿ ಇದರ ಮುಂದೆ ಬರುವಂಥ ಸೆಕ್ಷನನ್ನು ಮುಂದಿನ ವೀಡಿಯೋದಲ್ಲಿ ನಾವು ನೋಡ್ತೀವಿ. ಸೊ ನಾವು ಚಾಪ್ಟರ್ ಬೇಸ್ ಮೇಲೆ ಏನೇನಿದೆ ಸಿಲೆಬಸ್ಸಲ್ಲಿ ಅಂತೇಳಿ ನೋಡ್ತಾ ಇದ್ವಿ. ಐ ಹೋಪ್ ನಿಮಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಪ್ರಿಪೇರ್ ವೆಲ್, ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.